ಅಂಕಲ್ ಅಂತ ಎಲ್ಲ ಮಾತಾಡಿಸಿ ಡ್ಯಾಡಿ ಹತ್ರ ನಿಮ್ಮ ಮಗನ ಹೀರೋ ಮಾಡ್ತಾ ಇದ್ದೀವಿ ಸಿನಿಮಾಲಿ, ಹಿಂಗೆ 7 ಜನ ವಿಲಿನ್ ಮಕ್ಕಳು ಮಾಡ್ತಾ ಇದ್ದೀವಿ. ಸೊ ಸುಮಾರು ಸಿನಿಮಾಗಳು ಸ್ಟಾರ್ಟ್ ಆಯಿತು, ನಿಂತೋಯ್ತು. ಸಿನಿಮಾ ರಿಲೀಸ್ ಆಯಿತು ಬಟ್ ಏನೂ ಇದಾಗಲಿಲ್ಲ. 2-3 ಇಯರ್ಸ್ ಗ್ಯಾಪ್ ಆಯಿತು. ಆ 2-3 ವರ್ಷ ಆ ನೋವು ಅದು ತುಂಬಾ ಇದಾಗ್ಬಿಡಿತ್ತು ನನಗೆ. ಬಟ್ ಯಾರು ಅಷ್ಟು ಈಸಿಯಾಗಿ ಬಂದು ಏ ಕೀರ್ತಿರಾಜ್ ಮಗನ ಅಪ್ಪ ತೋ ಒಂದು ಒಳ್ಳೆ ಸಿನಿಮಾ ಮಾಡು, ಒಂದು ದೊಡ್ಡ ಸಿನಿಮಾ ಮಾಡೋಣ, ಒಂದು ಇದು ಅಂತ ಬಂದಿಲ್ಲ. ಸೊ ನನ್ನ ಸ್ಟ್ರಗಲ್ ನನಗೆ ಏ ಧರ್ಮ ಸಿನಿಮಾನ ಏನೋ ಇದೇ ಆಗ್ತಿಲ್ಲ, ರಿಲೀಸ್ ಆಗ್ತಿಲ್ಲ, ಏ ಅವರಪ್ಪ ಎಂಥ ಒಳ್ಳೆ ಇವನೇನಪ್ಪ ಹಿಂಗೆ ಅಂತ ಅದು ಬರ್ದಿರುತ್ತಾ ಯಾವತ್ತು ನೋಡ್ಕೊಬೇಕು. ಅಪ್ಪನಿಗೂ ಪಾಪ ಅವ್ರು ಹೀರೋ ಆಗ್ಬೇಕಂತ ಏನೋ ಕನ್ಸುಗಳು ಕಟ್ಕೊಂಡಿದ್ರು. ಬಟ್ ನಮ್ಮ ಮಗ ಆಗ್ತಾನಂತ ಅವ್ರು ತುಂಬ ಇವಾಗಲೂ ಪಾಪ ಹೇಳ್ಕೊತಾರೆ. ಹಲೋ, ನಮಸ್ಕಾರ. ಒನ್ ಪ್ಲಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶ್ವಂತ್. ಇವತ್ತು ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಇವರು ಕಣ್ ಕಣ್ ಸಲಿಗೆ ಹಾಡು ಹಾಡಿದ್ದೆ ತಡ ಹುಡುಗಿಯರ ಹಾರ್ಟ್ ಫೇವ್ರೇಟ್ ಆಗ್ಬಿಟ್ರು. ಸೊ ಇವತ್ತು ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ಧರ್ಮ ಕೀರ್ತಿರಾಜ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದೆ? ಚೆನ್ನಾಗಿದ್ದೀನಿ ಅದ. ನೀವು? ಫೈನ್ ಸರ್. ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು. ಅಲ್ಲ, ಇಂಟ್ರೊಡಕ್ಷನ್ ಇರೋದೇ ಅದು. ನೀವು ಹಾಟ್ ಫೇವ್ರೇಟ್ ಆಗಿಬಿಟ್ಟಿದೆ ಹುಡುಗಿರದು. ಸರ್, ಈಗ ಫಸ್ಟ್ ಕ್ವಶನ್, ಕಣ್ ಕಣ್ ಸಲಿಗೆ ಹುಡುಗ ಅಂದ್ರೆ ಇಷ್ಟ ಆಗುತ್ತಾ, ಕ್ಯಾಡ್ಬರಿ ಅಂದ್ರೆ ಇಷ್ಟ ಆಗುತ್ತಾ? ಕ್ಯಾಡ್ಬರೀಸ್ ಒಂದು ಸಿನಿಮಾನು ಮಾಡ್ತಾ ಇದ್ದೀನಿ ಇವಾಗ. ಸೊ ಅದೊಂದು ಖುಷಿ ಕೊಡುತ್ತೆ. ಒಂದು ಟ್ರೇಡ್ ಮಾರ್ಕ್ ಥರ ಇದೆ ದರ್ಶನ್ ಸರ್, ಏ ಕ್ಯಾಡ್ಬರೀಸ್ ಅಂತ ನಾನು ಫಸ್ಟ್ ನವಗ್ರಹಲ್ಲಿ ಆ ಡೈಲಾಗ್ ಹೊಡೆದಿದ್ದು. ಸೊ ಬಟ್ ಎಲ್ಲ ಸುಮಾರು ಕಡೆ ಹೋದಾಗ ಕಣ್ ಕಣ್ಣ ಸಲಿಗೆ ಹುಡುಗ ಅಂತ ಸ್ವಲ್ಪ ರೆಕಗ್ನೈಸ್ ಮಾಡ್ತಾರೆ, ಅದು ಒಂದು ಖುಷಿ ಕೊಡುತ್ತೆ. ಸರ್, ಫಸ್ಟ್ ಒಂದಷ್ಟು ವರ್ಷದ ಹಿಂದೆ ಹೋಗೋಣ, ನವಗ್ರಹ ಸಿನಿಮಾಗಿಂತ ಮುಂಚೆ. ಯಾಕಂದ್ರೆ ಫಸ್ಟ್ ನೀವು ಇಂಟ್ರೊಡ್ಯೂಸ್ ಆಗಿದ್ದೆ ನವಗ್ರಹ ಸಿನಿಮಾದಿಂದ. ಸೊ ಫಸ್ಟ್ ನಾನು ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಚಿಕ್ಕ ವಯಸ್ಸಿಂದ ಅಂತ ಅನ್ಸುತ್ತೆ, ಇಲ್ಲ ಬೇರೆ ಏನಾದರೂ ನಾನು ವರ್ಕ್ ಮಾಡಬೇಕು ಅಂತ ಅನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟು ಟೆನ್ನಿಸ್ ಆಡ್ತಿದ್ದೆ. ಸೊ ಇದರಲ್ಲಿದೆ, ಸ್ಪೋರ್ಟ್ಸಲ್ಲಿ ತುಂಬ ಇದೆ. ಆಮೇಲೆ ಸ್ವಲ್ಪ ಹುಚ್ಚು ಇತ್ತು ಸಿನಿಮಾ ಅನ್ನೋದು ಒಂದು, ಯಾಕೆಂದರೆ ತಂದೆಯವ್ರ ಜೊತೆ ಇದ್ದಾಗ ಮನೆಯಲ್ಲಿ. ಸೊ ಅದೊಂದು ಕಾಡ್ತಾ ಇರುತ್ತೆ ಯಾವಾಗಲೂ ಒಂದ್ಸಲಿ. ಸೊ ಏನಾದರೂ ಒಂದು ಮಾಡಬೇಕು, ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡಬೇಕಂತ. ಬಟ್ ಆ ಕ್ರೇಜ್ ಇರಲಿಲ್ಲ. ಸೊ ಪಿ ಯು ಸಿ ಆದಮೇಲೆ ಡಿಗ್ರಿ ಟೈಮಲ್ಲಿ ನವಗ್ರಹ ಆಫರ್ ಬಂದಿದ್ದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೇಳ್ತಾ ಇದ್ರಿ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ತಂದೆಯವ್ರು ಅವಾಗೆಲ್ಲ ಶೂಟಿಂಗ್ ಹೋದಾಗ, ನೀವು ಚಿಕ್ಕವರಿದ್ದಾಗ ಶೂಟಿಂಗ್ ಸ್ಪಾಟ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರೆ, ಇಲ್ಲ ನೀವೇ ಹಠ ಮಾಡಿಲ್ಲ ನಾನು ಬರಲೇಬೇಕು ಶೂಟಿಂಗ್ ಸ್ಪಾಟ್ಗೆ, ಆ ಥರ ಏನಾದರೂ ಇತ್ತು? ಇಲ್ಲ, ತುಂಬ ಏನು ಜಾಸ್ತಿ ಏನು ಹೋಗ್ತಿರ್ಲಿಲ್ಲ. ಐ ಥಿಂಕ್ ಯಾವಾಗಲೂ ಒಂದ್ಸರಿ ನಾನು ಅಕ್ಕ ಹೋಗಿದ್ವಿ. ಆಮೇಲೆ ಅವ್ರ ಕಿಲ್ಲಿಂಗ್ ಸೀನ್ ಇತ್ತು, ಎಸ್ ಪಿ ಭಾರ್ಗವಿನೋ ಇಲ್ಲ ಯಾವುದೋ ಒಂದು ಸಿನಿಮಾ, ಆ ಟೈಮಲ್ಲಿ ಅವ್ರದ್ದೊಂದು ಕಿಲ್ಲಿಂಗ್ ಸೀನ್ ಇತ್ತು. ಅದನ್ನ ನೋಡ್ಬಿಟ್ಟು ಸಡನ್ನಾಗಿ ನಮಗೆ ನಮ್ಮ ಅಕ್ಕ ಜ್ವರ ಆಗಿ ಬಂದು. ಸೊ ಈ ಥರ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅವಾಗಿಂದ ಜಾಸ್ತಿ ಅವರು ಕರ್ಕೊಂಡು ಹೋಗ್ತಿದ್ರು, ಬಟ್ ಜಾಸ್ತಿ ಏನಿರಲಿಲ್ಲ. ಸೊ ನೀವು ಇಂಡಸ್ಟ್ರಿ ಕಾಲಿರೋ ಟೈಮಲ್ಲಿ ತಂದೆಯವರಿಂದ ಇಲ್ಲ ಹೀಗಿರಬೇಕು ಇಂಡಸ್ಟ್ರಿಲಿ ಈ ಥರ ಇರಬೇಕು ಆ ಥರ ಏನಾದರೂ ಸಜೆಷನ್ಸ್ ಸಿಕ್ಕಿದ್ದು? ಇಲ್ಲ, ತುಂಬ ಆ ಥರ ಏನು ಸಿಕ್ಕಾಬಿಡೇ ಲೈಕ್ ಏನು ಲಾಜಿಸ್ಟಿಕ್ಸು, ಆಮೇಲೆ ನೀನು ಹಿಂಗೆ ಇರು ಹಂಗೆ ಇರು ಅಂತ ಏನು ಪಾಠ ಕಳಿಸಿ ಇದು ಮಾಡಿಲ್ಲ. ಯಾಕಂದರೆ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀವಲ್ಲ. ಸೊ ಗೊತ್ತಾಗುತ್ತೆ, ಒಂದು ಅವ್ರು ಕೊಡೋ ಒಂದು ಹಿರಿಯರು ಕೊಡೋ ಒಂದು ಮರ್ಯಾದೆ ಇರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರ ಫ್ಯಾನ್ಸ್ ಬಂದಾಗ ಮಾತಾಡೋ ರೀತಿ ಆಗಿರ್ಬೋದು. ಸೊ ಅದು ನೋಡಿಕೊಂಡು ಬೆಳೆದಿದ್ದೀವಿ. ಸೊ ಅದು ನೋಡಿಕೊಂಡು ನಾನು ನಮ್ಮ ಅಕ್ಕನೇ ಅದನ್ನೇ ಹಂಗೆ ಬೆಳೆದ್ಬಿಡಿದ್ವಿ. ಸೊ ಇದು ಅವ್ರು ಬಂದ್ಬಿಟ್ಟು ನೀನು ಹಿಂಗಿರು ಹಂಗಿರು ಹಂಗಿರು ಅಂತ ಏನಿಲ್ಲ. ಬಟ್ ಡೆಫಿನೆಟಾಗಿ ಒಂದು 2-3 ಟಿಪ್ಸು, ಲೈಕ್ ನೀನು ಸೆಟ್ಟಿಗೆ ಹೋದಾಗ ಹೆಂಗಿರಬೇಕು, ಆಮೇಲೆ ಟೈಮಿಂಗ್ ಸೆನ್ಸ್ ಹೆಂಗಿರಬೇಕು, ಸ್ವಲ್ಪ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಸೊ ಸಿನಿಮಾನ ಫಸ್ಟ್ ಪ್ರೀತಿಸ್ಬೇಕು, ಆಮೇಲೆ ಅಲ್ಲಿ ಬರೋರನ್ನ ಫಸ್ಟ್ ಪ್ರೀತಿಸ್ಬೇಕು, ಆಮೇಲೆ ಯಾರಾದರೂ ಬಂದು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋ ಅಭಿಮಾನಿಗಳಾಗಿರ್ಬೋದು, ಜನ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದನ್ನ ರೆಸ್ಪಾಂಡ್ ಮಾಡೋ ರೀತಿ ಆಗಿರ್ಬೋದು, ಚಿಕ್ಕ ಚಿಕ್ಕದು ಒಂದು ಇದು ಹೇಳಿದ್ದಾರೆ. ನನಗೆ ನಡ್ಕೊಂಡು ಎಂಟ್ರಿಗಿಂತ ಮುಂಚೆ. ಹೌದೌದು, ಅಂದರೆ ನಾನು ಫಸ್ಟ್ ನವಗ್ರಹ ಮಾಡೋ ಟೈಮಲ್ಲಿ ನವಗ್ರಹ ಮಾಡೋ. ಈ ನವಗ್ರಹ ಆಫರ್ ಬಂದಿದ್ದು ಹೆಂಗೆ ಅಂತ, ಯಾಕಂದರೆ ನಿಮಗಿನ್ನೂ ಇಂಡಸ್ಟ್ರಿ ಅಂದರೆ ಏನೂ ಗೊತ್ತಿಲ್ಲ. ಸೊ ಎಲ್ಲ ಒಂಥರ ಮಲ್ಟಿ ಸ್ಟಾರ್ಸ್ಗಳು ಅದರಲ್ಲಿದ್ದಾರೆ. ಅದು ದರ್ಶನ್ ಸರ್ ಜೊತೆ ನಾನು ಸ್ಕ್ರೀನ್ ಎಲ್ಲ ಶೇರ್ ಮಾಡಬೇಕು. ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸರ್ಪ್ರೈಸ್ ಆಫರ್ ಬಂದಿದ್ದು ಹೇಗೆ ನಿಮಗೆ? ಡೈರೆಕ್ಟ್ ಒಂದು ಸರ್ಪ್ರೈಸು, ಸುಮಾರು ಇಂಟರ್ವಲ್ ಹೇಳಿದ್ದೀನಿ. ದರ್ಶನ್ ಸರ್ ದಿನಕರ್ ಸರ್ ಡೈರೆಕ್ಟ್ ಮನೆಗೆ ಬಂದರು ಒಂದಿನ, ಅವರು ಡ್ರೈವರ್ನ ಕಳಿಸಿ ಆಮೇಲೆ ಇದೀವ ಅಂತ ಕೇಳಿಕೊಂಡು ಬಂದರು ಮನೆಗೆ ಬಂದರು. ಸೊ ಹಾಯ್ ಅಂಕಲ್ ಅಂತ ಎಲ್ಲ ಮಾತಾಡಿಸಿ ಡ್ಯಾಡಿ ಹತ್ರ, ನಿಮ್ಮ ಮಗನ ಹೀರೋ ಮಾಡ್ತಾ ಇದ್ದೀವಿ ಸಿನಿಮಾಲಿ, ಹಿಂಗೆ 7 ಜನ ವಿಲಿನ್ ಮಕ್ಕಳು ಮಾಡ್ತಾ ಇದ್ದೀವಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ. ಸೊ ಆ ಥರ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸರ್, ಫಸ್ಟ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಯ್ತಾ? ನಾನು ಫುಲ್ ಬ್ಲ್ಯಾಂಕ್ ಆಗ್ಬಿಡಿದೆ, ಯಾಕಂದರೆ ಸಡನ್ನಾಗೆ ಸಿನಿಮಾ, ಸಡನ್ನಾಗೆ ಆ್ಯಕ್ಟಿಂಗು, ಸಡನ್ನಾಗಿ ಡ್ಯಾನ್ಸು, ಸಡನ್ ಏನಪ್ಪ ಅದು ಬಂದು ಆಫರ್ ಮಾಡಿ ಒಂದು ತಿಂಗಳಿಗೆ ಶೂಟಿಂಗು. ಸೊ ಐ ಥಿಂಕ್ ವಿಜಯದಶಮಿ ಹಬ್ಬದ ಟೈಮಲ್ಲಿ ಶೂಟ್ ಮಾಡಿದ್ವಿ. ಅದ್ರ ಮುಂಚೆ ಒಂದು ತಿಂಗಳ ಮುಂಚೆ ಎಲ್ಲ ರೆಡಿ ಆಯಿತು. ಬರೀ ಧರ್ಮ ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಮಾತ್ರ ಹುಡುಕ್ತು, ವಿಕ್ಕಿ ಅನ್ನೋ ಕ್ಯಾರೆಕ್ಟ್ರು. ಸೊ ಅದನ್ನು ಹುಡುಕ್ತಾಯಿದ್ರು. ಸೊ ಪ್ರತಿಯೊಬ್ಬರನ್ನು ಫೈನಲೈಸ್ ಆಗಿದ್ರು, ನಂದು ಮಾತ್ರ ಆಗಿರಲಿಲ್ಲ.
ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ಹಿಂಗೆ ಅಂದಿದ ತಕ್ಷಣ ನೆಕ್ಸ್ಟ್ ಶೂಟಿಂಗ್ ಇನ್ನೇ 1 month ಶೂಟಿಂಗ್ ಅಂದರೆ ಏನಪ್ಪ ಇದು ಅಂತ. ಸೊ ಗುಡ್, ಬಟ್ ಆ ಥರ ನೋಡಿದ್ರೆ ಹ್ಯಾಟ್ಸ್ ಆಫ್ ಟು ದಿನಕರ್ ಸರ್. ಯಾಕಂದರೆ ಇವತ್ತಿನವರೆಗೂ ಜನ ಅದನ್ನ ನೋಡಿ ಇಷ್ಟಪಟ್ಟಿದ್ದಾರೆ, ಇದು ಮಾಡಿದ್ದಾರೆ ಅಂದರೆ ಫಸ್ಟ್ ಸಿನಿಮಾ. ಐ ಥಿಂಕ್ ದಿನಕರ್ ಸರ್ ಅದಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟು. ಆಮೇಲೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಏನು ಗೊತ್ತಿದ್ರೆ ಹುಡುಗನ ಕರ್ಕೊಂಬಂದು ಪಾಪ ಎಷ್ಟು ಮುದ್ದಾಗಿ ನಂತರ ಹೇಳ್ಕೊಟ್ಟು ನನಗೆ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ. ಸೊ ಅದೊಂದು ಖುಷಿ ಆಗುತ್ತೆ. ಅದಕ್ಕೆ ನಿಮ್ಮದೇ ಆದಂಥ ಒಂದಷ್ಟು ಪ್ರಿಪ್ರೇಷನ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ ಅಂದರೆ ಡ್ಯಾನ್ಸು ಫೈಟು ಸ್ವಲ್ಪ ರೆಗ್ಯುಲರ್ ಇತ್ತು. ಸೊ ಜಿಮ್ ಜೊತೆ ಅದೊಂದು ಎರಡು ಯಾವಾಗಲೂ ಹೋಗ್ತಿದ್ದೆ, ಅದು ಬಿಟ್ಟು ಜಾಸ್ತಿ ಏನಿದೆ ಇರಲಿಲ್ಲ. ಸೊ ನಿಮಗೆ ಒಂದು ಸೋಲೋ ಸಾಂಗ್ ಇದೆ, ಈ ಥರ ಒಂದು ಸಾಂಗ್ ಇದೆ ಅಂತ ಬಂದಾಗ ಸೊ ನಿಮಗೆ ಹೇಗೆ ಅನ್ನಿಸ್ತು? ಜೊತೆಗೆ ಈ ಸಾಂಗ್ ಒಂದು ಹ್ಯೂಜ್ ಹಿಟ್ ಆಗುತ್ತೆ, ಪ್ರತಿಯೊಬ್ಬರ ಕಾಲ ಟ್ಯೂನ್ ಕೇಳಿದ್ರೆ ಕಣ್ ಕಣ್ ಸಲಿಗೆ ಈ ಸಾಂಗ್ಗಳೇ ಬರ್ತಾ ಇರುತ್ತೆ. ಸೊ ಆವಾಗ ಅನಿಸಿದ್ದು ನಿಮಗೆ? ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಿಂಗೆ ಕತೆ ಹೇಳಿದ್ರು ಹಿಂಗೆ ಮಾಡ್ತಾಯಿದ್ದೀವಿ ಏನಂತ, ಬಟ್ ಸಾಂಗ್ ಎಲ್ಲ ಇರುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ಗ್ರೂಪ್ ಸಾಂಗ್ ಇರುತ್ತಂತ. ಸೊ ಸಡನ್ ಅಲ್ಲಿ ಶೂಟಿಂಗ್ ಮಾಡ್ತಾ ಮಾಡ್ತಾನೆ ಒಂದು ದಿನ ರೆಕಾರ್ಡಿಂಗ್ ತೊಗೊಂಬಂದು ಕಾರಲ್ಲೆಲ್ಲ ಕೇಳಿಸಿದ್ರು, ಇದು ಯಾರು ಸಾಂಗ್ ಅಂತ. ನಾನು ಸರ್ಪ್ರೈಸ್, ನಾನೇ ದರ್ಶನ್ ಸರ್ಗೆ ಅಂದ್ಕೊಂಡೆ. ಸೊ ಅವ್ರಿಗೆ ಒಂದು ಲವ್ ಸಾಂಗ್ ಥರ ಇರುತ್ತೆ ಅಂತ ಏನೋ ಒಂದು ಆ ಥರ ಪ್ಲ್ಯಾನ್ ಇರುತ್ತೆ ಅಂತ. ಆಮೇಲೆ ದಿನಕರ್ ಸರ್, ಏ ಇಲ್ಲಪ್ಪ ಇದು ನಿನ್ನ ಸಾಂಗ್ ಇದು, ನಿಂದು ಲವ್ ಸಾಂಗ್ ಇದು ಅಂತ. ಸೊ ಶೂಟಿಂಗ್ ಮಾಡೋ ಆ್ಯಕ್ಚುಲಿ ಫಿಮೇಲ್ ವಾಯ್ಸ್ ಇತ್ತು. ಸೊ ಎಲ್ರಿಗೂ ಓಕೆ ಓಕೆ ಅನಿಸ್ತಾ ಇತ್ತು, ಅಂದರೆ ಓಕೆ ಚೆನ್ನಾಗಿದೆ ಏನೋ ಒಂದು ಇದು ಇರುತ್ತೆ ಅಂತ. ಬಟ್ ಆಮೇಲೆ ಸೋನಿಗಮ್ಮ ಹಾಡಾದ್ಮೇಲೆ ಅದು ಕಂಪ್ಲೀಟ್ ಒಂದು ಸೂಪರ್ ಹಿಟ್ ಸಾಂಗ್ ಅಂತಲೇ ಹೇಳ್ಬೋದು. ಯಾಕೆ ಆ ಸಾಂಗ್ ನಾವು ಒಂದೆರಡು ಸಾಲ ನೀವು ಹಾಡಬಾರ್ದು ಅಂತ ಈಗ? ಎರಡು ಲೈನ್ಸ್. ಕಣ್ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀನೆಂದು ನನಗೆ ನನಗೆ ನನ್ನನಗೆ, ತರ ತರ ಹೊಸ ತರ ಒಲವಿನ ಅವಸರ ಹೃದಯ ನಿಜೋಕಾಲಿ. ಥ್ಯಾಂಕ್ ಯು. ಸೂಪರ್ ಅಲ್ಲ, ಇಂಥ ಒಳ್ಳೆ ವಾಯ್ಸ್ ಇಟ್ಕೊಂಡು ಹಾಡೋದಿಲ್ಲ ಅಂತ. ಇಲ್ಲ ಇನ್ನೂ ಕಲಿಬೇಕು. ಒಂದಷ್ಟು ಐಡೆಂಟ್ ಟ್ಯಾಲೆಂಟ್ಸ್ ಇದೆ ನಿಮ್ಮಲ್ಲಿ, ಒಂದೊಂದೇ ಆಚೆ ಬರಬೇಕಾಗತ್ತೆ. ಸರ್, ಆ ಟೈಮಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರ್ಸ್ಗಳಿದ್ರು, ಒಂದಷ್ಟು ಸಿನಿಮಾಗಳಾಗಲೇ ಮಾಡಿಬಿಟ್ಟಿದ್ರು, ಅವರಿಂದ ಒಂದಷ್ಟು ನಾನು ಹೆಣ್ಸುಗಳು ತೊಗೊಂಡೆ ಆ ಟೈಮಲ್ಲಿ ಅಂತ ಅಂದರೆ, ಯಾವ ರೀತಿಯಾಗಿ ನಿಮ್ಮನ್ನ ಟ್ರೀಟ್ ಮಾಡ್ಕೊಂಡು ಹೋದ್ರು ಅಲ್ಲಿ ಅಂತ? ಇಲ್ಲ, ಆ ಟೈಮಲ್ಲಿ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಇದ್ದರು. ಸೊ ವಿನೋದ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತರುಣ್ ಅಂತೂ ನನ್ನ ರೂಮ್ಮೇಟ್ ಆಗಿದ್ದಿದ್ದು. ಸೊ ಪ್ರತಿಯೊಂದು ನಾಳೆ ಏನಾದರೂ ಒಂದು ಮೇಜರ್ ಸೀನ್ ಇದೆ ಅಂದರೆ ತರುಣ್ ಹತ್ರ ಹೋಗ್ಬಿಟ್ಟು, ಮಗ ಹಿಂಗೆ ಮಾಡೋದು, ಮಗ ಏನಾದರೂ ಮಾಡ್ಬೋದಾ, ಸ್ವಲ್ಪ ಏನಾದರೂ ಹೇಳು ಮಗ ಅಂತ ಈ ಥರ. ಸೊ ಆ ಥರ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದೆ ತರುಣನು, ಯಾಕೆಂದರೆ ತರುಣನ ಸಿನಿಮಾ ಆಗಿತ್ತು, ವಿದ್ಯಾರ್ಥಿ ಆಗಿತ್ತು. ಸೊ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಪಾಪ ತರುಣನ ಕೂತ್ಕೊಂಡು, ಇಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿ ಏನು ತಲೆ ಕೆಡಿಸ್ಕೊಂಡು ಮಾಡ್ತೀಯ ಅಂತ ಈ ಥರ ಎನ್ಕರೇಜ್ ಮಾಡೋದು. ಆಮೇಲೆ ವಿನೋದ್ ಅವರು ಅಷ್ಟೇ. ಸೊ ನಾಗೇಂದ್ರ ರಸ್ಸು ಅವರು ಎಲ್ಲರೂ ಮಾಡಿದರು ಸಿನಿಮಾ. ಸುಜನ್ನು ಅಷ್ಟೇ ರೇಗಿಸ್ತಾ ಇದ್ರು. ಆಮೇಲೆ ಸಖತ್ ಮಜಾ ಮಾಡ್ತಿದ್ವಿ, ಬಟ್ ಕೆಲಸ ಅಂತ ಬಂದಾಗ ಎಲ್ಲರೂ ಸೀರಿಯಸ್ ಆಗ್ತಾ ಇದ್ವಿ. ನೈಸ್. ಈಗಲೂ ಸೃಜನ್ ಅವರ ಪ್ರೋಗ್ರಾಮಲ್ಲಿ ನಿಮ್ಮ ಸಿನಿಮಾದ ಒಂದಷ್ಟು ಪ್ರೋಗ್ರಾಮ್ಗಳು ಮಾಡ್ತಾ ಇರೋದು ಒಂದು ಆ ಥರ ಎಲ್ಲ ಇದ್ದೇ ಇರುತ್ತೆ ಯಾವಾಗಲೂ. ನಿಮ್ಮ ಫ್ರೆಂಡ್ಶಿಪ್ ಈಗಲೂ ಈಗ ಲಾಸ್ಟ್ ಟೈಮ್ ನೀವೆಲ್ಲ ಸೇರಿದ್ದು ಏನಾದರೂ ಇದೆಯಾ ಲಾಸ್ಟ್ ಟೈಮ್? ಯಾವಾಗ ಸೇರ್ತಾ ಇರ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ಆ ಟೀಮ್ ಫುಲ್ ಇಲ್ಲ ಒಬ್ಬೊಬ್ಬರೆ ಸಿಗ್ತಾರೆ ಫುಲ್ ನಗರ ಟೀಮ್ ಅಂದರೆ ಐ ಥಿಂಕ್ ಸ್ವಲ್ಪ ಇದಾಗಿರಬೇಕು, ಗ್ಯಾಪ್ ಆಗಿರಬೇಕು. ಬಟ್ ಇದನ್ನ ಸುಜನ್ನು ಮತ್ತು ವಿನೋದ್ ಅವರು ಆಮೇಲೆ ದರ್ಶನ್ ಸರ್ ಎಲ್ಲರು ತರುಣ್ ನಾನು ಎಲ್ಲ ಒಂದೊಂದು ಟೀಮ್ ಆಗಿ ಬರ್ತಾರೆ ಎಲ್ಲರೂ. ಆಲ್ಮೋಸ್ಟ್ ಫುಲ್ ಟೀಮ್ ಇದ್ದೀವಿ, ಎಲ್ಲ ಸೇರ್ತೀವಿ. ಯಾವಾದ್ರೂ ಒಕೇಶನ್ ಬರ್ಡೇ ಆಗಿರ್ಬೋದು, ಅವ್ರ ಬರ್ಡೇ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಫಂಕ್ಷನ್ ಆಗಿರ್ಬೋದು. ಸೊ ಅವಾಗ ಹೋಗಿ ಮೀಟ್ ಆಗ್ತಾನೆ ಇರ್ತೀರ, ಯಾವುದು ಪ್ರಾಬ್ಲಮ್ ಇರೋಲ್ಲ ಅವಾಗ ಅಂತ ಹೇಳೋಕ್ಕಲ್ಲ. ಬಟ್ ಅದೇ ಎಲ್ಲ ಅವ್ರವ್ರ ಇದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ಪ್ರತಿಯೊಂದ್ರೂ ಅವ್ರವ್ರ ಶೂಟಿಂಗಲ್ಲಿ ಎಲ್ಲರೂ ಬ್ಯುಸಿ ಇರೋಲ್ಲ. ಸೊ ಡಿಪೆಂಡ್ಸ್ ಆನ್ ಈಚ್, ಎಲ್ಲರದು ಡೇ ಟು ಟೈಮ್ ನೋಡ್ಕೊಂಡು ಎಲ್ಲ ಮೀಟ್ ಮಾಡ್ತೀವಿ. ಸರಿಗೆ ನವಗ್ರಹ ಮುಗಿಯುತ್ತೆ, ಒಂದೊಳ್ಳೆ ಹ್ಯೂಜ್ ಹಿಟ್ ಆಗುತ್ತೆ, ಸಕ್ಸಸ್ ಕಾಣುತ್ತೆ, ನಿಮ್ಮ ಒಂದು ಸಾಂಗ್ ಕೂಡ ತುಂಬ ಸೂಪರ್ ಹಿಟ್ ಆಗಿರುತ್ತೆ. ಸೊ ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಬರುತ್ತೆ, ಈ ಕಣ್ ಕಣ್ ಸಲಿಗೆ ಜೊತೆಗೆ ಈ ಕ್ಯಾಟ್ ಬರೀಸ್ ಅನ್ನೋ ಒಂದು ಟ್ಯಾಗ್ ಎಲ್ಲ ಏನಿರುತ್ತಲ್ಲ, ಸೊ ನಿಮ್ಮನ್ನು ಅದು ಬಿಟ್ಟು ಹೋಗಲ್ಲ. ಸೊ ಅದನ್ನು ಮೀರಿಸುವಂಥ ಯಾವುದು ಅಂತ ಸಿನಿಮಾ ಬಂದಿಲ್ಲ ಅಂತ ಅನಿಸುತ್ತೆ? ಹೌದು ಖಂಡಿತ. ಆ್ಯಕ್ಚುಲಿ ನವಗ್ರಹ ರಿಲೀಸಾಗಿ ಒಂದು ಸ್ವಲ್ಪ ಒಂದು ಕೆಲವು ತಿಂಗಳು ನಾನು ಅಂದ್ಕೊಂಡೆ ಸರಿ ಒಳ್ಳೆ ಓಪನಿಂಗ್ ಸಿಗುತ್ತೆ, ಬೇರೆ ಸಿನಿಮಾಗೂ ಆಫರ್ಗಳು ಬರುತ್ತೆ, ಏನೋ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನೋ ಟೈಮು ಇಲ್ಲ ಲಕ್ ಫ್ಯಾಕ್ಟ್ರು ಇಲ್ಲ ಅದೇನೋ ಗೊತ್ತಿಲ್ಲ, ಇಲ್ಲ ನನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇತ್ತಾ ಇಲ್ಲ ಬರೋರ ಕಡೆಯಿಂದ ಏನೋ ಪ್ರಾಬ್ಲಮ್ ಇತ್ತಾ. ಸೊ ಸುಮಾರು ಸಿನಿಮಾಗಳು ಸ್ಟಾರ್ಟ್ ಆಯಿತು, ನಿಂತೋಯ್ತು. ಆಮೇಲೆ ಇನ್ನೊಂದು ಕೆಲವು ಕಡೆ ಸಿನಿಮಾ ರಿಲೀಸ್ ಆಯಿತು, ಬಟ್ ಏನೂ ಇದಾಗಲಿಲ್ಲ. 2-3 ಇಯರ್ಸ್ ಗ್ಯಾಪ್ ಆಯಿತು. ಆ 2-3 ವರ್ಷ ಆ ನೋವು ಅದು ತುಂಬಾ ಇದಾಗ್ಬಿಡಿತ್ತು ನನಗೆ. ಲೈಕ್ ಏನಪ್ಪ ಇದು ಒಂದೊಂದು ಏನೊಂದು ಆಗುತ್ತೆ ಅಂದ್ಕೊಂಡು ಎಲ್ಲ ಮೈನಸ್ ಹೊಡಿತಾ ಇತ್ತು. ಸೊ ಇನ್ನೊಂದು ಸಿನಿಮಾ ಒಲೆಯಸ್ ಮೇಲೆ ಬಂತು, ಆ್ಯಂಡ್ ಅದಾದಮೇಲೆ ಮತ್ತೆ ಒಂದು 2-3 ವರ್ಷ ಗ್ಯಾಪ್, 2 ವರ್ಷ ಗ್ಯಾಪ್ ಆಯಿತು. ಸೊ ಎಲ್ಲೋ ಒಂದು ಹೋಪ್ ಇರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಏನೋ ಒಂದು ಲೈಫ್ ಚೇಂಜ್ ಆಗ್ಬೋದು ನನಗೆ ಅಂತ. ಸೊ ಅಪ್ಪ ಅಮ್ಮಗೂ ಹಂಗೆ ಇತ್ತು ಪಾಪ. ಸೊ ಇವಾಗ 10-12 ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ. ಸೊ ಅವ್ರಿಗೂ ಎಲ್ಲೋ ಒಂದು ಸಿನಿಮಾ ರಿಲೀಸ್ ಆದಾಗ ಆಬ್ವಿಯಸ್ಲಿ ಮಗ ಏನೋ ಮಾಡ್ತಾ ಇನ್ನಂದಾಗ ಏನೋ ಒಂದು ಒಳ್ಳೇದಾಗುತ್ತೆ, ಪಾಪ ಹಿಂಗೇನೋ ಒಂದು ಒಳ್ಳೇದು ಒಂದು ಓಪನಿಂಗ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು.
ಸೊ ಅಲ್ಲಿ ಅಲ್ಲಲ್ಲಲ್ಲೇ ಸ್ವಲ್ಪ ಬೀಳ್ತಾರೆ. ಆವಾಗ ಬೇಜಾರು, ಆಬ್ವಿಯಸ್ಲಿ ಬೇಜಾರಿದೆ, ಯಾಕಂದರೆ ಎಲ್ಲರೂ ಲೈಫಲ್ಲಿ ಇವಾಗ ನೋಡೋಕ್ಕೆ ಆಯಿತು ಕೀರ್ತಿರಾಜ್ ಅವ್ರ ಮಗ, ಅದೊಂದು ಟ್ಯಾಗ್ ಇದೆ. ಬಟ್ ಪ್ರತಿಯೊಬ್ಬರ ಮನೆಗೂ ನಿಮಗೂ ಗೊತ್ತಿರುತ್ತೆ, ಎಲ್ಲಿಗೂ ಅವ್ರವ್ರ ಅಂತ ಒಂದು ಕಷ್ಟ ಇರುತ್ತೆ. ತಂದೆಯವರು ಇಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಅವ್ರು ಕೆಲಸ ಮಾಡೋ ಟೈಮಲ್ಲಿ ಅವ್ರು ಮಾಡಿದೆಲ್ಲ ಚಿಕ್ಕ ಚಿಕ್ಕ ಅಮೌಂಟ್ಗಳು ಮತ್ತು ಇದು. ಸೊ ನಾನಿವಾಗ ಮಾಡುವಾಗ ನಾನೇನೋ ಮಾಡ್ತೀನಿ ಅಂದಾಗ ಸ್ವಲ್ಪ ಅದು ಕೆಳಗೆ ಹೋಗ್ತಾ ಹೋಗ್ತಾ ಒಂದೊಂದ್ಸರಿ ಬೇಜಾರಾಗ್ತಿತ್ತು. ಬರೀ ಎಲ್ಲೋ ಒಂದು ಕಡೆ ಕುಗ್ಗಿಲ್ಲ, ಏನೋ ಒಂಥರ ಆಗುತ್ತೆ ಲೈಫಲ್ಲಿ, ಏನೋ ಒಂದು ಮಾಡ್ತೀನಿ, ಏನೋ ಒಂದು ಒಂದು ಆಗುತ್ತೆ ಅಂತ ಒಂದು ಧೈರ್ಯ ಇದೆ. ಆ್ಯಂಡ್ ನಾನು ಹೇಳಿದಂಗೆ ಆಚೆ ಕಡೆ ಪ್ರಪಂಚಕ್ಕೆ ನೋಡೋಕ್ಕೆ ಇವಾಗ ಒಂಥರ ಚೆನ್ನಾಗಿರ್ಬೋದು, ಕಲರ್ಫುಲ್ ಆಗಿರ್ಬೋದು. ಅವನಿಗೇನಪ್ಪ ಅವ್ನ ಕಾರ್ ಅವ್ನು ಓಡಿಸ್ತಾನೆ, ಅವ್ನು ಇದು ಮಾಡಿದೆ, ಅವ್ನ ಕಾರ್ ಅವ್ನು ತೊಗೊಂಡಿದ್ದಾನೆ, ಬ್ಯಾಕ್ಗ್ರೌಂಡ್ ಇದೆ, ಸೊ ಅವ್ರಿಗೇನು ಪ್ರಾಬ್ಲಮ್ ಇರೋಲ್ಲ. ಅದು ತಪ್ಪು. ಸೊ ನಾನು ಎಲ್ಲರೂ ಪ್ರತಿಯೊಬ್ಬರಿಗೂ ಮನುಷ್ಯ ಆದಮೇಲೆ ಹುಟ್ಟಿದ ಮೇಲೆ ಅದು ಇದ್ದೇ ಇರುತ್ತೆ ಏನಾದರೂ ಒಂದು. ಸೊ ನನ್ನ ಸ್ಟ್ರಗಲ್ ನನಗೆ ಗೊತ್ತು. ಸೊ ಯಾರು ನನಗೆ ಆಯಿತು ಫಸ್ಟ್ ಸಿನಿಮಾ ಬಂತು ಅದಾದಮೇಲೆ ಓಕೆ ಅಂದಿದ್ದು, ಬಟ್ ಯಾರು ಅಷ್ಟು ಈಸಿಯಾಗಿ ಬಂದು ಏನು ಕೀರ್ತಿರಾಜ್ ಮಗನ ಅಪ್ಪ ತೋ ಒಂದು ಒಳ್ಳೆ ಸಿನಿಮಾ ಮಾಡು, ಒಂದು ದೊಡ್ಡ ಸಿನಿಮಾ ಮಾಡೋಣ ಒಂದು ಇದು ಅಂತ ಬಂದಿಲ್ಲ. ಸೊ ಅಂತ ನಾನು ಅದು ಇದಂತ ಹೇಳ್ತಿಲ್ಲ, ನೆಗೆಟಿವ್ ಅಂತಲೂ ಹೇಳ್ತಿಲ್ಲ, ಪಾಸಿಟಿವ್ ಆ ಥರ ಅಲ್ಲ. ಬಟ್ ನಾನು ಅಂದ್ಕೊಂಡಿದ್ದು ನಾನು ಪ್ರೂವ್ ಮಾಡಬೇಕು, ನಾನೇನಾದರೂ ಒಂದು ದಾರಿ ಯಾರೇ ಆಗಿರ್ಬೋದು ನಾ ಪ್ರೂವ್ ಮಾಡಬೇಕು, ನಾ ಒಂದು ಲೈನ್ ನೋಡಿದಾಗ ಅದೊಂದು ಆಟೋಮ್ಯಾಟಿಕ್ ಇದು ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದೆ ಅಂತ. ಸೊ ಇದೊಂದು ಬಿಗ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಲೈಫಲ್ಲಿ. ಸೊ ಈ ಟೈಮಲ್ಲಿ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇರೋ ಟೈಮಲ್ಲಿ ಏನೋ ಒಂದು ನಿಮ್ಮ ಬಗ್ಗೆ ಗಾಸಿಪ್ ಕೇಳಿದೇನಾದರೂ ಉಂಟಾ? ಹೌದೌದು ತುಂಬ. ಅಂದರೆ ಗಾಸಿಪ್ ಅಂದರೆ ಅದು ಏನಂದರೆ ನಂದು ಅಂದರೆ ಹೆಂಗೆ ಹೇಳೋದು ನಿಮಗೆ, ಲೈಕ್ ನನ್ನ ಮಿಸ್ಟೇಕು ಇಲ್ಲ ಬೇರೆಯವ್ರ ಮಿಸ್ಟೇಕ್, ಅದೇ ನಿಮಗೆ ಹೇಳಿದ್ನಲ್ಲ ಸಿನಿಮಾ ಕೆಲವು ನಿಂತೋದಾಗ ಅದು ಹೆಸರು ಹೇಳೋದು ಬೇಡ. ರೀಸೆಂಟ್ ಒಳ್ಳೆ ಸಿನಿಮಾ, 3-4 ವರ್ಷ ಮುಂಚೆ ಸೂಪರ್ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟ್ರು ಎಲ್ಲ ಮಾಡಿದ್ರು, 90% ಶೂಟಿಂಗ್ ಕಂಪ್ಲೀಟ್ ಆಯಿತು. ಬಟ್ ಅವ್ರವ್ರಿಗೇನೋ ಈಗೋ ಕ್ಲಾಶ್ ಆಗಿ ನಾವು ಅಷ್ಟು ಕಷ್ಟ ಬಿದ್ದು ಅಷ್ಟು ಫೈಟ್ ಮಾಡಿ ಡ್ಯಾನ್ಸ್ ಮಾಡಿ ಇದು ಮಾಡಿ ಒಂದೆರಡು ಸಿನಿಮಾ ಹಂಗೆ ಲೈಕ್ ಅದು ಸ್ಟಾಪ್ ಆದಾಗ ಎಲ್ಲರೂ ಅದನ್ನು ನೋಡಲ್ಲ, ಏ ಧರ್ಮ ಸಿನಿಮಾನ ಏನೋ ಇದೇ ಆಗ್ತಿಲ್ಲ, ರಿಲೀಸ್ ಆಗ್ತಿಲ್ಲ, ಮುಗಿಸ್ತಾ ಇಲ್ಲ ಈ ಥರ ಎಲ್ಲ. ಅಂದರೆ ಭಾಳ ಮನಸ್ಸಿಗೆ ಒಂಥರ ಬೇಜಾರತ್ತೆ. ನಾನೇನಪ್ಪ ಮಾಡ್ತೀನಿ, ಬೆಳಗ್ಗೆ 7:30 ಫಸ್ಟ್ ಶಾಟ್ ಅಂದರೆ 7:30 ಹೋಗ್ತೀನಿ, 8 ಗಂಟೆ ಫಸ್ಟ್ ಶಾಟ್ 8 ಗಂಟೆ ಹೋಗ್ತೀನಿ, 10 ಗಂಟೆವರೆಗೂ ಶೂಟಿಂಗ್ ಅಂದರೆ 8 ಗಂಟೆವರೆಗೂ ಮಾಡ್ತೀನಿ. ಸೊ ನನಗೆ ಇದೆಲ್ಲ ಇದೆ. ಬಟ್ ಅದೇನಕ್ಕೆ ಹಿಂಗೆಲ್ಲ ಆದಾಗ ನನಗೂ ಬೇಜಾರಾಗುತ್ತೆ, ಅವ್ನು ಹಾಕ್ಕೊಂಡ್ರೆ ಹಿಂಗೆ ಅವ್ನು ಹಾಕ್ಕೊಂಡ್ರೆ ಹಂಗೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವರು ಅದು ಒಂದು ಮಾತುಗಳು ಬಂದೈತೆ ಕಿವಿಗೆ, ಅದು ಕೇಳಿಸ್ಕೊಂಡಾಗ ತುಂಬ ಹರ್ಟ್ ಆಗುತ್ತೆ. ಅದೇ ಈಗ ನಮ್ಮ ಒಂದು ಸ್ಟ್ರಗಲ್ ನಮಗೆ ಗೊತ್ತಿರುತ್ತೆ, ಸೊ ನಾವು ಹೇಗೆ ವರ್ಕ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಆಚೆ ಕಡೆಯವರು ಗೊತ್ತಿರಲ್ಲ ಅವ್ರು ಹೇಗೆ ಏನು ಅಂತ. ಇವರೊಬ್ಬರು ಒಂಥರ ಫ್ಲಾಪ್ ಹೀರೋ, ಹಾಕ್ಕೊಂಡ್ರೆ ಸಿನಿಮಾಗಳು ಓಡಲ್ಲ, ಈ ಥರ ಏನಕ್ಕೆ ಹಾಕೋತೀರ ಅನ್ನೋ ಒಂದಷ್ಟು ಕಾಂಟ್ರೋಸಿ. ಸೊ ನೆಕ್ಸ್ಟ್ ನಿಮಗೆ ನಾನು ಸಿನಿಮಾ ನೆಕ್ಸ್ಟ್ ಮಾಡಲಾ ಬೇಡವಾ ಈ ಥರ ಏನಾದರೂ ನಿರ್ಧಾರ ತೊಗೊಂಡಿದ್ದ? ಇಲ್ಲ, ಇದನ್ನೆಲ್ಲ ಮೀರ್ಸ್ ನಾನೊಂದು ಸಿನಿಮಾ ಮಾಡಲೇಬೇಕು. 1000%, 1000% ನಾನು ಯಾರನ್ನೂ ದೂರ್ತಿಲ್ಲ ಇಲ್ಲಿ. ಪಾಪ ಅವ್ರ ಅನಿಸಿಕೆ ಅವ್ರು ಹೇಳ್ತಾರೆ, ಅಂದರೆ ಯಾರ್ಯಾರು ಏನೇನು ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಕಿವಿಗೆ ಬಿದ್ದಾಗ ಬೇಜಾರಾಗುತ್ತೆ ಸುಮಾರು ಸತಿ. ಆಮೇಲೆ ಕೆಲವರು ನನ್ನ ಆ ಚಾಲೆಂಜಾಗಿ ತೊಗೊಂಡು ನನ್ನ ಕಾಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ, ಸರ್ ಅದನ್ನು ರಾಂಗಾಗಿ ಪ್ರೂವ್ ಮಾಡ್ತೀವಿ ಸರ್, ನಿಮ್ಮನ್ನ ಒಂದು ಒಳ್ಳೆ ಇದರಲ್ಲಿ ತೋರಿಸ್ತೀವಿ, ಒಂದೊಳ್ಳೆ ಸಿನಿಮಾ ಮಾಡಿದಾಗ ಕೆಲವರು ಅದನ್ನು ಚಾಲೆಂಜ್ ಅದು ಅವ್ರಿಗೆ ನಾನು ಯಾವತ್ತೂ ಚಿರೋಣಿಗೆ ಆಗಿರ್ತೀನಿ. ಯಾಕಂದರೆ ಅವ್ರನ್ನ ನಂಬಿ ನನ್ನ ಮೇಲೆ ದುಡ್ಡು ಹಾಕ್ತಾರೆ, ಮತ್ತೆ ಇಲ್ಲ ಸರ್ ನೀವು ಏನೋ ಒಂದಿದೆ ಮಾಡ್ತೀರಾ ನೀವು ಅಂತ. ಸೊ ಅದೊಂದು ಇದಿದೆ. ಆಮೇಲೆ ನಾನಿವಾಗ ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ, ನಾನು ಹೆಂಗಾಗ್ಬಿಡ್ತೀನಿ ಹಂಗಾಗ್ಬಿಡ್ತೀನಿ ಅಂತ ನಂಗೆ ಯಾರಿಗೂ ಹೇಳೋಕ್ಕೂ ಇಷ್ಟಪಡೋದು, ನಾನು ಮಾಡೋದು ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಗೋಸ್ಕರ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಆಸೆ ಇದೆ, ನಮ್ಮ ಅಪ್ಪನಿಗೂ ಇರುತ್ತೆ, ಪಾಪ ಅವ್ರು ಹೀರೋ ಆಗಬೇಕಂತ ಏನೋ ಕನ್ಸುಗಳು ಕಟ್ಕೊಂಡಿದ್ರು. ಬಟ್ ನಮ್ಮ ಮಗ ಆಗ್ತಾನಂತ ಅವ್ರು ತುಂಬ ಇವಾಗಲೂ ಪಾಪ ಹೇಳ್ಕೊತಾ ಇರ್ತಾರೆ, ಆಗಿದ್ದೀನಿ ಬಟ್ ಒಂದು ಒಳ್ಳೆ ಇದಲ್ಲಿ ನೋಡೋಕೆ ಅವ್ರಿಗೂ ಖುಷಿ. ಸೊ ಆ ನಿಟ್ಟಲ್ಲಿ ನೋಡಿದಾಗ ಆ ಧೈರ್ಯ ಇದೆ, ಎಲ್ಲೋ ಒಂದು ಕಡೆ 10-12 ವರ್ಷ ಜರ್ನಿಯಲ್ಲಿ ಹಿಂಗೆ ಹೋಗ್ತಾ ಇರೋನು ಹಿಂಗೆ ಹಿಂಗೆ ಹೋಗಿಲ್ಲ, ಎಲ್ಲೋ ಒಂದು ಕಡೆ ಎಲ್ಲ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಹೋಗ್ಬಿಟ್ಕೊಂಡಿದ್ದೀನಿ. ಅದು ಅಹಂಕಾರ ದುರಂಗ ಅದಲ್ಲ ನಾನು ಹೇಳೋದು, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡೋದು ಅದೆಲ್ಲ ಇಲ್ಲ. ಏನು ಮಾಡ್ತೀನಿ, ಕಷ್ಟ ಬೀಳ್ತೀನಿ, ಎಲ್ಲೋ ಒಂದು ಕಡೆ ದೇವ್ರ ಕಡಿತಾರೆ, ಎಲ್ಲೋ ಒಂದು ಕಡೆ ಒಂದು ದೇವ್ರು 100% ಪಾಪ ಏನು ಕಷ್ಟ ಬೀಳೋದು ನೋಡ್ತಾರೆ, ಏನೋ ಒಂದು ತಥಾಸ್ತ ಅಂದ್ಬಿಡೋಣಪ್ಪ, ಒಂದು ಒಂದು ಚಿಕ್ಕದೊಂದು ಒಂದು 25 ಡೇಸ್ ಒಂದು 50 ಡೇಸ್ ಕೊಟ್ಬಿಡೋ ಒಂದಿಟ್ಟು ಅಂತ ಅದಿದೆ. ಸೊ ಐ ಥಿಂಕ್ ಇಟ್ ಶುಡ್ ಹ್ಯಾಪನ್ ವಿತ್ ಟೈಮ್ ಪರ್ಸೆವರೆನ್ಸ್. ಇಷ್ಟೊಂದು ಸಲ ಹಿಂಗೆ ಡೈವರ್ಟ್ ಆಗೋ ಇದು ಬಂದ್ರೂ ಇಲ್ಲ ಬೇಡ ಇದರ ಸಿನಿಮಾನೇ ಮಾಡಬೇಕಂತ ತುಂಬ ಆಸೆ. ಒಂದಷ್ಟು ಜನ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರ್ತಾರೆ, ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದಷ್ಟು ಜನ ಬರ್ತಾರೆ. ಸೊ ಈ ಥರ ಈಗ ತಂದೆಯವರು ಈಗಾಗಲೇ ಒಳ್ಳೆ ನೇಮ್ ಮಾಡಿದರು, ಸೊ ಮಗ ಇವರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಆ ಒಂದು ಜವಾಬ್ದಾರಿ ಹೇಗೆ ಇರುತ್ತೆ? ಸೊ ಅದನ್ನು ಹೇಗೆ ಕ್ಯಾರಿ ಮಾಡ್ಬೋದು? ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಇವ್ರು ಇಂಥವ್ರ ಮಗ ಅಂದಾಗ. ಬಟ್ ಅದನ್ನೆಲ್ಲ ಮೀರಿ ಐ ಥಿಂಕ್ ಆ ಹೆಸರುಕ್ಕಿಂತ ಅದು ಒಂದು ಬ್ಯೂಟಿಫುಲ್, ಇದು ಕೀರ್ತಿರಾಜ್ ಅನ್ನೋದು ಧರ್ಮ ಪಕ್ಕದಲ್ಲಿ ಕೀರ್ತಿರಾಜ್ ಅನ್ನೋ ನಿಜವಾಗ್ಲೂ ಅದೊಂದು ಹ್ಯಾಟ್ಸ್ ಆಫ್ ರೆಸ್ಪೆಕ್ಟ್ ನನಗೆ. ಆ್ಯಂಡ್ ಅದು ಬಟ್ ಏನೇ ಆದ್ರೂ ಇಲ್ಲಿ ನಾವು ಒಂದು ಕಲಾವಿದನಾದ್ರೂ ಅದು ಮೇಲೆ ಅಲ್ಲಿ ಬಂದರೆ ನಮ್ಮಪ್ಪನ ಹೆಸರು ಅಲ್ಲಿ ಇದ್ದ ತಕ್ಷಣ ಅದು ಡ್ಯಾನ್ಸ್ ಇದು ಆಗೋಕ್ಕಲ್ಲ, ಇಲ್ಲ ಫೈಟ್ ಮಾಡೋಕ್ಕಲ್ಲ. ನಾನಂಗೆ ನಾನು ಫೈಟ್ ಮಾಡಬೇಕು, ನಾನು ಡ್ಯಾನ್ಸ್ ಮಾಡಿ ನಾನು ಪರ್ಫಾರ್ಮ್ ಮಾಡಬೇಕು. ಸೊ ಇಟ್ಸ್ ಆ ಥರ, ಇಟ್ಸ್ ಬರೀ ಹೆಸರು ಇದ್ದಿದ್ದ ತಕ್ಷಣ ನೀನು ಏನೇ ಮಾಡಿದ್ರೆ ಸರಿ ಅಂತ ಹೇಳಿದ್ರೆ ಅದು ಕಷ್ಟ. ಸೊ ಐ ಥಿಂಕ್ ಪ್ರೂವಿಂಗ್ ಪಾಯಿಂಟ್ ಇಸ್ ಫಸ್ಟ್, ನಾವು ಪ್ರೂವ್ ಮಾಡಬೇಕು, ಒಂದು ಅಚೀವ್ ಮಾಡಬೇಕಂತ ಒಂದಿದ್ರೆ ಅದಾಗಲೇಬೇಕು.
ಬಟ್ ಅದೊಂದು ಪ್ರೆಷರ್, ಒಂದು ಎಕ್ಸ್ಟ್ರಾ ಪ್ರೆಷರ್. ಅವ್ರ ಮಗ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಅದು ಹೆಸರು ಕಾಪಾಡ್ಕೊಬೇಕು. ನಮ್ಮ ತಂದೆಯವರೆಲ್ಲ ತುಂಬ ಹೆಸರು ಕಾಪಾಡ್ಕೊಂಬಂದ್ರು, 40 ವರ್ಷ ಇಂಡಸ್ಟ್ರಿಯಲ್ಲಿದ್ದು ಅಂತಂಥ ಸೀನ್ಗಳು ಮಾಡಿಕೊಂಡು ಅವ್ರು ವಿಲನ್ ಸೀನ್ಸ್ ಮಾಡ್ಕೊಂಡ್ಬಿಟ್ಟು, ಆದರೂ ಎಲ್ಲಿ ಹೋದ್ರೂ ಇವತ್ತು ಒಂದು ಗೌರವ ಒಂದಿದ್ದು ಎಲ್ಲ ಕಡೆ ಇದೆ. ಸೊ ಅದನ್ನು ಎಲ್ಲಾದರೂ ಒಂದು ಯಾರೇ ಆದರೂ ಒಂದು ಯಾವ ಸಮಾಜದಲ್ಲಿ ನೋಡಿದಾಗ ಏ ಅವರಪ್ಪ ಎಂಥ ಒಳ್ಳೆ ಇವನೇನಪ್ಪ ಹಿಂಗೆ ಅಂತ ಅದು ಬರ್ದಿರ್ತಾ ಯಾವತ್ತು ನೋಡ್ಕೊಬೇಕು. ಸೊ ಅದನ್ನು ಜವಾಬ್ದಾರಿ ಕಾಪಾಡ್ಕೊಂಡ್ರೆ ಅದೊಂದು. ಸೊ ಈ ಥರ ಒಂದು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಏನೋ ಒಂದಷ್ಟು ಗಾಸಿಪ್ಸು ಕೀಳು ಬೀಳ್ತಾ ಇರಬೇಕಾದ್ರೆ ತಂದೆ ಏನು ಹೇಳ್ತಾ ಇದ್ರು ಇದ್ರ ಬಗ್ಗೆ? ಏನಿಲ್ಲ ಸಿ, ಅವರೂ ಅವರು ಸ್ಟಾರ್ಟಿಂಗು ಏನು ಮಾಡ್ತಿದ್ರು ಪಾಪ, ಅವರು ಕತೆ ಎಲ್ಲ ಕೇಳ್ತಿದ್ರು ಸ್ಟಾರ್ಟಿಂಗ್ ನವಗ್ರಹ ಆಗಿ ಒಂದು ಸ್ವಲ್ಪ ಒಂದು 2-3 ವರ್ಷ. ಬಟ್ ಆಮೇಲೆ ಅವ್ರಿಗೂ ಎಲ್ಲೊಂದು ಕಡೆ ಬೇಜಾರಾಯಿತು, ಏ ಅವ್ರ ತಂದೆ ಹೋಗಿ ಕತೆ ಹೇಳಬೇಕು, ಅವ್ರ ತಂದೆ ಅವ್ರನ್ನ ಒಪ್ಪಿಸ್ಬೇಕು, ರೆಮ್ಯುನರೇಷನ್ ಇದು ಮಾಡಬೇಕು ಅದು ಇದಂತ. ಅವರು ಒಂದಿನ ನೋಡೋಷ್ಟು ನೋಡಿದ್ರು, ಆಮೇಲೆ ಹೇಳಿದ್ರು, ನೋಡಪ್ಪ ನಿಂಗೆ ಬುದ್ಧಿ ಬಂದೈತೆ, ಯು ನೋ ವಾಟ್ ಟು ಡೂ, ನಿನ್ನ ಲೈಫಲ್ಲಿ ನೀನು ಏನೋ ಒಂದು ಮಾಡಬೇಕಂತ ಹೋಗ್ತೀಯ, ಮಾಡು, ನೀನು ಸಪೋರ್ಟಾಗಿ ನಾನು ಇರ್ತೀನಿ, ಪಾಪ ಯಾಕೆ ಬೇರೆಯವ್ರಿಗೆ ಬೇಜಾರು ಮಾಡೋದು ನಿನಗೆ. ಬಟ್ ಅದೆಲ್ಲ ಆದಮೇಲೆ ಅವ್ರು ಬಂದು ಕತೆ ಎಲ್ಲ ಹೇಳಾದ್ಮೇಲೆ ನಾನು ರಾತ್ರಿ ಒಂದ್ಸಲ ಅಪ್ಪನ ಜೊತೆ ಡಿಸ್ಕಸ್ ಮಾಡ್ತೀನಿ, ಅವ್ರು ಹೇಳ್ತಾರೆ ಇನ್ಪುಟ್ಸ್ ಏನಿದ್ರೆ ನಾನು ಇವರಿಗೆ ಹೇಳ್ತೀನಿ. ಸೊ ಅದೊಂದು ಚೆನ್ನಾಗಿದೆ. ಆದರೆ ಕತೆಯಲ್ಲಿ ಈಗ ತುಂಬ ಚೂಸಿ ಆಗಿದ್ದಾರಾ ಧರ್ಮ ಕೀರ್ತಿರಾಜ್ ಅವರು? ಇಲ್ಲ ಖಂಡಿತ, ಇವಾಗ ಮಾಡ್ತಾರೋ ಸಿನಿಮಾ ಎಲ್ಲ ತಲ್ವಾರಲ್ಲಿ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಇದೆ ನಂದು, ಲೈಕ್ ರೌಡಿಸಮ್ ಶೇಡ್, 4-5 ವಿನೋದ್ ಮಾಸ್ಟರ್ ಕಂಪೋಸ್ ಮಾಡ್ತಿರೋದು. ಆಮೇಲೆ ಖಡಕ್ಕಲ್ಲಿ ಇನ್ಸ್ಪೆಕ್ಟರ್ ಆಗಿ ಒಂದು ಅಂಡರ್ ಕವರ್ ಕಾಪ್ ಆಗಿ ಅದೊಂದಿದೆ, ಆ್ಯಂಡ್ ಸುಮನ್ನಲ್ಲಿ ರವಿ ಸಾಗರ್ ಡೈರೆಕ್ಷನಲ್ಲಿ. ಸೊ ಅದರಲ್ಲಿ ಒಂದು ಕಂಪ್ಲೀಟ್ ಆ್ಯಕ್ಷನ್ ಆ್ಯಕ್ಷನ್ ಓರಿಯೆಂಟೆಡ್ ಒಂದು 5 ಆ್ಯಕ್ಷನ್ ಇದೆ ವಿತ್ ಟ್ರಯಾಂಗಲ್ ಲವ್ ಸ್ಟೋರಿ, ಅಂದ್ರೆ ಒಳ್ಳೆ ಲವ್ ಸ್ಟೋರಿ. ನಿಮಿಕಾ ರತ್ನಾಕರ್ ಅಂತ ಅವರು ಮತ್ತು ರಜನಿ ಭರದ್ವಾಜ್ ಹೀರೋಯಿನ್ಸ್, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಸೊ ಅದರಲ್ಲಿ ಐ ಹ್ಯಾವ್ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಒಂದು 5. ಆಮೇಲೆ ಕ್ಯಾಡ್ಬರೀಸ್ ಅಂತ ಸಿನಿಮಾ, ಸೊ ಕ್ಯಾಡ್ಬರೀಸ್ ನಿಮ್ಮ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು ಕ್ಯಾಡ್. ಸೊ ರಮೇಶ್ ಯಾದವ್ ಅಂತ ಅವ್ರದ್ದು ಡೈರೆಕ್ಷನಲ್ಲಿ, ಶಿವರಾಜ್ ಅಂತ ಪ್ರೊಡಕ್ಷನ್, ಆಮೇಲೆ ಶರತ್ ಅಂತ ಡಿ ಒ ಪಿ, ಅವರು ರಾಬರ್ಟ್ಗೆಲ್ಲ ಅಸಿಸ್ಟೆಂಟ್ ಡಿ ಒ ಪಿ ಮಾಡಿದರು. ಆ್ಯಂಡ್ ಇದರಲ್ಲಿ ಬಂದು ಒಂದು ಕಂಪ್ಲೀಟ್ 1980s ಪ್ಯಾಟರ್ನು. ಸೊ ಅದ್ವಿತಿ ಶೆಟ್ಟಿ ನನ್ನ ಪೇರಕ್ಕೆ ಇದ್ದಾರೆ, ಅದ್ವಿತಿ ಶೆಟ್ಟಿ ಅವರು. ಸೊ ಅವರು ಲೈಕ್ ನಂದು ಅವ್ರದ್ದು ಕಾಂಬಿನೇಷನ್ ತುಂಬ ಇದೆ ಸಿನಿಮಾಲಿ. ಸೊ ಒಂದು 1980s ಒಂದು ಒಂದು ಹುಡುಗ ಹುಡುಗಿ ಹೆಂಗಿದ್ರು, ಆಮೇಲೆ ಆ ಟೈಮಲ್ಲಿ ಲವ್ ಅಂತ ಬಂದಾಗ ಹೆಂಗಿರ್ತಾರೆ, ಸೊ ಮತ್ತೆ ರೆಟ್ರೋ ಸ್ಟೈಲ್, ರೆಟ್ರೋ ಸ್ಟೈಲ್, ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನಾನು ಹಿಂಗೆ ಚೇಂಜ್ ಆಗ್ತೀನಿ ಅವ್ರ ಮೇಲೆ. ಸೊ ತುಂಬ ಇಬ್ಬರಿಗೂ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲು. ಆ್ಯಂಡ್ ಮಾಂಜಿ ಅಂತ ಇನ್ನೊಂದು ರಮೇಶ್ ಅವ್ರ ಜೊತೆ ಅದೊಂದು ಅನೌನ್ಸ್ ಆಗುತ್ತೆ, ಅದು ಕಂಪ್ಲೀಟ್ ಒಂದು ಈ ಕನಕಪುರ ಬಂಡೆ ಸ್ಟೈಲ್ ಅಲ್ಲಿ ನಡೆಯುವಂಥದ್ದು ಒಂದು ಕತೆ. ಸೊ ಒಂದು ವಿಲೇಜಲ್ಲಿ ನಡೆಯುವಂಥದ್ದು ಒಂದು ಕತೆ, ಪಂಚೆ ಶರ್ಟ್ ಹಾಕ್ಕೊಂಡು, ಅದೊಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಇದೆ. ಆಮೇಲೆ ಇವಾಗ ಮಾಡ್ತಿರೋದು ಟಕೀಲ, ಸೊ ಪ್ರವೀಣ್ ನಾಯ್ಕ್ ಸರ್ ನಾಗಚಂದ್ರ ಅವರು ಪ್ರೊಡಕ್ಷನ್ಲಿ, ಪ್ರವೀಣ್ ನಾಯ್ಕ್ ಸರ್ ಡೈರೆಕ್ಷನ್, ಪಿ ಕೆ ಎಸ್ ದಾಸ್ ಸರ್ ಕ್ಯಾಮ್ರಮನ್. ಸೊ ಒಂದು ಸೀನಿಯರ್ ಕ್ಯಾಮ್ರಮನ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿಖಿತಾ ಸ್ವಾಮಿ ಅಂತ ಹೀರೋಯಿನ್ ಅದರಲ್ಲಿ. ಸೊ ದಿಸ್ ಈಸ್ ಅಗೇನ್ ಒನ್ ಮೋ, ಒಂದು ತುಂಬ ಸ್ಟೈಲಿಶ್ ಆಗಿರೋ ಹುಡುಗ, ಒಂದು ಕ್ಲಾಸಿ ಆಗಿರೋ ಹುಡುಗ, ಲವನ್ನ ಇದರಲ್ಲಿ ಇದ್ದಾದಾಗ ಏನೇನಾಗುತ್ತೆ ಅನ್ನೋ ಒಂದು ಒಂದು ಇದಿದೆ. ಅಂದರೆ ಈಗ ವೆರೈಟಿ ಕಂಪ್ಲೀಟ್ ವೆರೈಟಿ ಇದೆ, ಬೇರೆ ಬೇರೆ ರೀತಿಯ. ಕೃಷಿ ತಪ್ಪಂಡ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ, ಅರುಣ್ ಮಾರ್ ಅವ್ರ ಡೈರೆಕ್ಷನಲ್ಲಿ. ಸೊ ಜಾಸ್ತಿ ಪ್ರೀತಿ ಅನ್ನೋದು, ಅದೊಂದು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಅಜಗಂತರ ವ್ಯತ್ಯಾಸ ಇದೆ. ಫಸ್ಟ್ ಹಾಫಲ್ಲಿ ಇದ್ದಿದ್ದು ಒಂದು ಹುಡುಗ ಸೆಕೆಂಡ್ ಹಾಫಲ್ಲಿ ಈ ಥರ ಸೆಂಟಿಮೆಂಟ್ ಟರ್ನ್ ಆಗುತ್ತಂತ. ಸೊ ಅದೊಂದು ಸಿನಿಮಾ, ಸೊ ಗುಡ್ ಲೈನ್ ಅಪ್. ದಿಲ್ಸೆ ಅಂತ ಇನ್ನೊಂದು ಒಪ್ಕೊಂಡಿದ್ದೀನಿ, ಅಪ್ಪು ಸರ್ ಬಂದು ಕ್ಲಾಪ್ ಮಾಡಿ ರೀಸೆಂಟಾಗಿ. ಸೊ ಅದು ಒಂದು 15 ಡೇ ಶೂಟಿಂಗ್ ಆಗುತ್ತೆ, ಮಾದೇಶ್ ಅಂತ ಡೈರೆಕ್ಟರ್. ಸೊ ಅದು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಇದೆ ಆ ಸಿನಿಮಾದ. ಸೊ ಇಷ್ಟು ದಿನ ಒಂದು ಲವರ್ ಬಾಯ್ ಅಂತ ಒಂದು ಟ್ಯಾಗ್ ಇತ್ತು, ಸೊ ಆ ಟ್ಯಾಗ್ನ ಸೈಡಿಗಿಟ್ಟು ಈಗ ಒಂದಷ್ಟು ಡಿಫ್ರೆಂಟ್ ಸಿನಿಮಾಗಳೆಲ್ಲ ಒಪ್ಕೊಂಡಿದ್ದಾರೆ. ಸೊ ಇದು ನಿಮಗೆ ತುಂಬ ವೆರೈಟೀಸ್ ಇದೆ, ಆಮೇಲೆ ಬೇರೆ ಬೇರೆ ಶೇಡ್ಸ್ ಇದೆ ಅಂತ. ಕೋವಿಡ್ ಮುಂಚೆ ಬಂದಿರೋದು ಸ್ಟಾರ್ಟ್ ಆಗಿದ್ದು ಸುಮನ್ನು ತಲ್ವಾರು ಕಡಕು. ಸೊ ಅದು ಮುಗಿಸಿದ್ದೀನಿ, ಎಲ್ಲ ಮುಗಿಸಿದ್ದೀನಿ, ರಿಲೀಸಿಗೆಲ್ಲ ರೆಡಿ ಆಗ್ತಾ ಇದೆ. ಕೋವಿಡ್ ಆದಮೇಲೆ ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಕ್ಯಾಡ್ಬರೀಸು, ಮಾಂಜಿ ಮತ್ತು ಟಕೀಲ, ಸೊ ಇದು ಜಾಸ್ತಿ ಪ್ರೀತಿನೂ ಮುಗಿದಿತ್ತು. ದಿಲ್ಸೆನೂ ಇವಾಗ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಒಳ್ಳೆ ಒಳ್ಳೆ ಗ್ಯಾಪು ವಿತ್ತು ಈ ಸಿನಿಮಾ ಲಿಸ್ಟ್ ಎಲ್ಲ ನೋಡ್ತಾ ಇದ್ರೆ ಮತ್ತೆ 2 ವರ್ಷ ಧರ್ಮಕೀರ್ತಿ ರಾಜ್ ಅವ್ರು ಯಾರಿಗೂ ಸಿಗೋದೇ ಇಲ್ಲ ಅಂತ. ಆ ಥರ ಅಲ್ಲ ಇದೆ, ಡೇಟ್ ವೈಸು ಟಚ್ ದೇವ್ರದೆಯಿಂದ ಈ ಇಯರು ಆಲ್ಮೋಸ್ಟ್ ಇನ್ನೊಂದು 2 ಮಾತುಕತೆ ನಡೀತಾ ಇದೆ. ಅದಾದರೆ ಐ ಥಿಂಕ್ ದಿಸ್ ಇಯರ್ ವಿಲ್ ಬಿ ಪ್ಯಾಕ್ಡ್. ಸುಮನ್ ಡೈರೆಕ್ಟರ್ ಜೊತೆನೇ ಒಂದು, ಆಮೇಲೆ ಚಾಣಾಕ್ಷ ಪಿಕ್ಚರ್ ಡೈರೆಕ್ಟರ್ ಜೊತೆನೇ ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ ಫೈನಲೈಸ್ ಆಗ್ತದೆ, ಅದು ಕಂಪ್ಲೀಟ್ ಮಾಸ್ ಇದೆ. ಸೊ ಅದು 2 ಶೇಡ್ ಇದ್ದಿದ್ರೆ ಆಲ್ಮೋಸ್ಟ್ ಇಯರು. ಸೊ ಫುಲ್ಲು ಬ್ಯುಸಿ. ಸೊ ಈ ಥರ ಒಂದಷ್ಟು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನು ತಂದೆಯವ್ರ ಜೊತೆ ಯಾವ್ದಾರ ಒಂದು ಸಿನಿಮಾ ಮಾಡ್ಬೋದಾ ಧರ್ಮ ಕೀರ್ತಿರಾಜ್ ಅವ್ರು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ವಿವಿಕ್ತ ಅಂತ ಒಂದು ಸಿನಿಮಾ, ಕಾಂಬಿನೇಷನ್ ವಿವಿಕ್ತ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಾಕೇಶ್ ಅಂತ ನಮ್ಮ ಪ್ರೊಡ್ಯೂಸರು, ಸೊ ತುಂಬ ಒಳ್ಳೆ ಪ್ರೊಡ್ಯೂಸರು ಆ್ಯಂಡ್ ತುಂಬ ಕ್ಲೋಸ್ ಫ್ರೆಂಡ್ ನಮಗೆ. ಸೊ ಅಲ್ಲಿ ನಂದು ಡ್ಯಾಡಿ ಬಂದು ಕಾಪ್, ಪೊಲೀಸ್ ಇನ್ಸ್ಪೆಕ್ಟ್ರು, ನಾನು ಅವ್ರ ಆಪೋಸಿಟ್ ಇರೋಂಥ ಒಂದು ಕ್ಯಾರೆಕ್ಟ್ರು.
ಸೊ ಅದು ನಡೀತಾ ಇದೆ, ಆಲ್ಮೋಸ್ಟ್ ಮುಗ್ದೆ, ಅದು ಮುಗ್ದೈತೆ. ಸೊ ನೋಡೋಣ, ಬಟ್ ಪ್ಲ್ಯಾನಿಂಗ್ ಇದೆ ಇನ್ನೊಂದು. ಐ ಥಿಂಕ್ ಒಂದು ಮಾತುಕತೆ ನಡೀತಾ ಇದೆ. ಸೊ ಅದರಲ್ಲಿ ತಂದೆ ಮಗ ಅನ್ನೋ ಒಂದು ಸೆಂಟಿಮೆಂಟು ಸಾಲಿಡ್ ಇದಿದೆ, ಅದೊಂದು ಒಳ್ಳೆ ಇದಿದೆ, ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್, ಈಗ ಈಗಾಗಲೇ ಹೇಳ್ತಾ ಇದ್ರಿ ಇಬ್ಬರು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀವಿ, ಈಗ ಸಿನಿಮಾ ಏನೋ ನೀನೇನು ಮುಗಿಯೋ ಹಂತದಲ್ಲಿದೆ ಅಂತ. ಸೊ ಆ ಟೈಮಲ್ಲಿ ಇಬ್ಬರು ಅಪ್ಪ ಮಕ್ಕಳ ಥರ ಇರ್ತೀರಾ, ಇಲ್ಲ ಒಂದು ಕ್ಯಾರೆಕ್ಟರ್ ಥರ ಇರ್ತೀರಾ, ಇಲ್ಲ ಏನಾದರೂ ತಪ್ಪು ಮಾಡಿದಾಗ, ಇಲ್ಲ ಇನ್ನು ಬೇರೆ ಥರ ಮಾಡೋಂಗೆ ಏನಾದರೂ ಆ ಥರ ಹೇಳಿದ್ದು ಮೊದಲು ಅವ್ರ ಕಂಡ್ರೆ ಸಿಕ್ಕಾಬಿಡ ನರ್ವಸ್ ಇರ್ತಿದೆ. ಒಂದು ಇಂಟರ್ವ್ಯೂಲ್ ಕೂತ್ಕೊಬೇಕು ಅಂದರೆ ಸಿಕ್ಕಾಬಿಡ ನರ್ವಸ್ ಆಗಿದೆ. ಬಟ್ ಈ ಸಲ ಶೂಟಿಂಗ್ ಹೋದಾಗ ಕಟ್ಟಂದ ತಕ್ಷಣ ಅಪ್ಪ ಮಗ ಆಬ್ವಿಯಸ್ಲಿ ಹಂಗೆ ಮಾತಾಡ್ತೀವಿ ಎಲ್ಲ. ಬಟ್ ಆ್ಯಕ್ಷನ್ ಅಂದಾಗ ಅವ್ರಿಗೆ ನಾನು ಡೈಲಾಗ್ ಹೊಡಿಬೇಕು. ಸೊ ಅವ್ರ ಇನ್ಸ್ಪೆಕ್ಟರ್ ಇದ್ರ ಮೇಲೆ ಕೂತಿದ್ದಾಗ ಅಲ್ಲಿ ಬಂದು ನಾನೇನೋ ಒಂದು ಹೇಳಬೇಕು ಅವ್ರಿಗೆ. ಸೊ ಅಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡು ಓಕೆ ಅವರು ಸಿನಿಮಾ ಕ್ಯಾರೆಕ್ಟರು, ಸೊ ನಾನು ನಿಮ್ಗೆ ನನ್ನ ಮೇಲೆ ಅವ ಇಬ್ಬರು ಆಬ್ವಿಯಸ್ಲಿ ಸೇಮ್. ಸೊ ಕಟ್ ಅಂದಿದ್ದೆ ಆ್ಯಕ್ಷನ್ ಅಂದ ತಕ್ಷಣ ಫುಲ್ ಹೆವಿ ಫುಲ್ ಪರ್ಫಾರ್ಮೆನ್ಸ್ ಅಂದರೆ ಸ್ವಲ್ಪ ಇದ ಮಾಡಿದೆ ಅವರೇ ಕಟ್ಟಿದ ಮೇಲೆ ಓ ಪರ ಅಪ್ರಿಷಿಯೇಷನ್ ಇದ್ದೇ ಇರುತ್ತೆ ಯಾವಾಗಲೂ. ಸರ್, ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಒಂದು ಡ್ರೀಮ್ ಕ್ಯಾರೆಕ್ಟರ್ ಇದೆ ನಂದು, ಅದನ್ನು ನಾನು ಪ್ಲೇ ಮಾಡಬೇಕು ನನ್ನ ನೆಕ್ಸ್ಟ್ ಇದರಲ್ಲಿ ಅಂದರೆ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀರಾ? ಎಲ್ಲ ಇವಾಗ ಇರೋ ವೆರೈಟಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ಅಲ್ಲ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಏನಾದರೂ ಇದೆಯಾ ನಿಮಗೆ? ಇದೆ ಇವಾಗ ಇದರಲ್ಲಿ ಮಾಂಜಿನಲ್ಲಿ ಒಂದು ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರ್ ಇದೆ. ಸೊ ಪೊಲೀಸ್ ಒಂದಿದೆ ಆ್ಯಂಡ್ ಒಂದು ಸೆಂಟಿಮೆಂಟು ಇದಿದೆ ಯಾರು ಇನ್ನೊಂದು ಸಿನಿಮಾಲಿ. ಸೊ ಇದೆ ಎಲ್ಲ. ಆಮೇಲೆ ಒಂದು ಇದ್ರಲ್ಲಿ ಬಂದ್ಬಿಟ್ಟು ತಕೀಲಾಲಿ, ನಮ್ಮಪ್ಪ ಅದು ಚಿತ್ರಲೇಖ ಇದೆಯಲ್ಲ, ಸೊ ಆ ಶೇಡ್ ಇದೆ. ಸೊ ಟಕೀಲಾಲಿ, ಸೊ ನಾನು ಹಿಂಗೆ ಚೇಂಜ್ ಆಗ್ಬಿಡ್ತೀನಿ ಸೆಕೆಂಡ್ ಹಾಫಲ್ಲಿ, ಚಿತ್ರವಾಗಿ ಆಗ್ಬಿಡಿರ್ತೀನಿ. ಸೊ ಅದೊಂದು ಒಳ್ಳೆ ಶೇಡ್ ಇದೆ, ಗುಡ್. ಎಲ್ಲ ವೆರೈಟಿ ಏನೇನು ಅನ್ಕೊತಾ ಏನೋ ಎಲ್ಲ ಬರ್ತಾ ಇದೆ. ಸೊ ಈ ಒಂದು ಸಿನಿಮಾ ಫೀಲ್ಡ್, ಸಿನಿಮಾ ಜರ್ನಲಿ ಇಷ್ಟು ವರ್ಷದಿಂದ ಏನು ಬರ್ತಾ ಇದ್ರೆ, ಇದರಲ್ಲಿ ನಾನು ಒಂದು ಯಾವಾಗಲೂ ನೆನೆಸ್ಕೋತೀನಿ ಒಂದು ಘಟನೆ, ಮರೆಯಕ್ಕೆ ಆಗದೇ ಇರೋ ಅಂತ ಒಂದು ಘಟನೆ, ಸಿಹಿ ಆಗಿರ್ಬೋದು ಕಹಿ ಆಗಿರ್ಬೋದು. ಸಿನಿ ಜರ್ನಿ ಸಿಹಿ ಘಟನೆ ಆಬ್ವಿಯಸ್ಲಿ ನಂಗೆ ನವಗ್ರಹ ಸಿಕ್ಕಿದ್ದು, ನವಗ್ರಹ ಸೂಪರ್ ಹಿಟ್ ಆಗಿದ್ದು, ಸಾಂಗ್ ಸೂಪರ್ ಹಿಟ್ ಆಗಿದ್ದು, ಅದೊಂದು ಒಳ್ಳೆಯದು. ಆಮೇಲೆ ಕಹಿ ಅಂದರೆ ಲೈಕ್ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಸಿಕ್ಕಿದಾಗ ಸಿನಿಮಾಗಳು ಕಚ್ಕೊಳ್ಳಲಿಲ್ಲ. ನಮ್ಮ ಮುಮ್ತಾಜ್ ಪ್ರೊಡ್ಯೂಸರ್ ಆಗಿರ್ಬೋದು, ಆಮೇಲೆ ನನ್ನ ಜೋಯಿಗುಡ ಅಂತ ಒಂದು ಇನ್ನೊಂದು ಸಿನಿಮಾ ಆಗಿರ್ಬೋದು, ಆಮೇಲೆ ಚಾಣಾಕ್ಷ ಆಗಿರ್ಬೋದು. ಸೊ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಚೆನ್ನಾಗಿ ಖರ್ಚು ಮಾಡಿದ್ರು, ಆಮೇಲೆ ಚೆನ್ನಾಗಿ ಮಾಡಿದ್ರು, ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ಫಾಲ್ಟ್ ಆಗಿತ್ತು, ಅದು ಏನು ಕಥೆನೂ ಗೊತ್ತಿಲ್ಲ. ಸೊ ಅದೆಲ್ಲ ಆದಾಗ ತುಂಬ ಹರ್ಟ್ ಆಗಿಬಿಟ್ಟಿದ್ದೆ ಚಿಕ್ಕಬಡೆ. ಯಾಕಂದರೆ ಎಷ್ಟೇ ಆದರೂ ಪ್ರೊಡ್ಯೂಸರ್ ಇದ್ದರೆ ತಾನೇ ನಾವು, ಸೊ ಅವ್ರು ಉಳ್ಕೊಂಡ್ರೇ ನಾವು. ಸೊ ಅವ್ರು ನನ್ನ ಮೇಲೆ ದುಡ್ಡು ಹಾಕಿದಾಗ ಅವ್ರದ್ದು ಸಿನಿಮಾಗಳು ಚೆನ್ನಾಗಿ ಅವ್ರೇನು ರಿಟರ್ನ್ ಆದಾಗ ತುಂಬ ಖುಷಿ. ಬಟ್ ಅದರಲ್ಲೂ ಪಾಪ ಅವರೆಲ್ಲರೂ ಇವಾಗ ಚಾಣಾಕ್ಷ ಪ್ರೊಡ್ಯೂಸರೇ ಫೋನ್ ಮಾಡಿಬಿಟ್ಟು ಸರ್ ಇನ್ನೊಂದು ಮಾಡೋಣ ಸರ್, ಪ್ಲ್ಯಾನ್ ಮಾಡ್ತೀನಿ ಅಂತ, ಇನ್ನೊಂದು ಕಮರ್ಷಿಯಲ್ ಇದು. ಆಮೇಲೆ ನಮ್ಮ ನರಸಿಂಹಮೂರ್ತಿ ಅವರು ಪ್ರೊಡ್ಯೂಸರ್, ಅವರು ಬಿಳಿ ಸರ್ ಏನೋ ಒಂದು ಆಯಿತು ಆ ಟೈಮಲ್ಲಿ, ಮಾಡೋಣ ಇನ್ನೊಂದು ಅಂತ. ಈ ಥರ ಪಾಪ ಎಲ್ಲರೂ ವಾಪಸ್ ಇದು ಮಾಡ್ತಾರೆ. ಬಟ್ ಏನೋ ಒಂದು ಅದು ಆ ಟೈಮಲ್ಲಿ. ಆಮೇಲೆ ನಿಮಗೆ ಅವಾಗಲೇ ಹೇಳ್ದಂಗೆ ಕೆಲವರು ಮಾತುಗಳು ಕೇಳಿದಾಗ, ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ, ಅದು ಸಿಕ್ಕಾಬಿಡೆ ಹರ್ಟ್ ಆಗೋಂಥ ಒಂದಷ್ಟು ವಿಷಯಗಳು ಅದೊಂದಾಗೋದು. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಚಿಕ್ಕಿದ್ದು ಎಪಿಸೋಡ್ಗಳು ಲೈಫಲ್ಲಿ ಸ್ವಲ್ಪ ಇದಾಗ್ತದೆ. ಸೊ ಈ ಥರ ಒಂದು ಸಿನಿ ಜರ್ನಿಯಲ್ಲಿ. ಸೊ ಇನ್ನೊಂದು ಫ್ಯಾನ್ಸ್ಗಳಿಂದ ನಾನು ಯಾವುದೋ ಒಂದು ಇದು ನೆನೆಸ್ಕೋತೀನಿ, ಫ್ಯಾನ್ಸ್ಗಳಿಂದ ನನ್ನ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಇಲ್ಲ ಗುರುತಿಸಿ ನನಗೆ ಈ ಥರ ಆ ಥರ ಏನಾದರೂ ಒಂದು ಇದೆಯಾ? ಸಿ ಅದಕ್ಕೆ ನಾನು ಐ ಶುಡ್ ನಿಜವಾಲು ಒಂದು ಸಾಂಗ್ ಕಣ್ಕಣ ಸಲಿಗೆ ಸಾಂಗ್ ನಂಗೆ ಇಷ್ಟು ವರ್ಷ ಫೇಮ್ ಕೊಟ್ಟೈತೆ. ಪಾಪ ಎಲ್ಲರೂ ಆದ್ರೂ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ, ಯಾರು ಸರ್ ನೆಕ್ಸ್ಟ್ ಪಿಕ್ಚರ್ ಮಾಡಿ ಸರ್ ಸಿನಿಮಾ ಮಾಡಿ ಸರ್ ಸಿನಿಮಾ ಅಂತ. ಸೊ ಅದಕ್ಕೆ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ಆಮೇಲೆ ತುಂಬ ಲೈಕ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬರೋದು ಕೇಕ್ ಕಟ್ ಮಾಡೋದಾಗಿರ್ಬೋದು, ಜೊತೆಗಿರೋದಾಗಿರ್ಬೋದು, ಸುಮಾರು ಜನ ಹಂಗೆ ಇದು ಮಾಡ್ತಾರೆ. ಸೊ ಅದೊಂದು ಖುಷಿ. ಸರ್, ಈಗ ಒಂದು ಟಾಸ್ಕ್ ಇದೆ, ಎರಡು ಫೋಟೋ ತೋರಿಸ್ತೀನಿ ನಿಮಗೆ. ಸೊ ಆ ಫೋಟೋ ಬಗ್ಗೆ ಜೊತೆಗೆ ಆ ವ್ಯಕ್ತಿ ಬಗ್ಗೆ ನನಗೆ ಹೇಳಬೇಕು ನೀವು. ಓಕೆ ಓಕೆ, ಚಾಲೆಂಜಿಂಗ್ ಸ್ಟಾರ್ಟ್. ಓಕೆ, ಇದು ಅವ್ರ ಬರ್ಡೇ ಇದೆ, ನಾನು ಬರ್ಡೇ ಇಲ್ಲ ಯಾವುದೋ ಒಂದು ಇದರಲ್ಲಿ ಫಂಕ್ಷನ್ ಪಾರ್ಟಿಯಲ್ಲಿ ತೊಗೊಂಡಿದ್ದೆ. ಅವ್ರಿಗೆ ಬಗ್ಗೆ ಹೇಳಬೇಕಂದ್ರೆ ಸಿಂಪಲ್ ಹ್ಯೂಮನ್ ಬೀಂಗ್ ಆ್ಯಂಡ್ ಎಲ್ಲಿ ಅವ್ರ ಜರ್ನಿ ನವಗ್ರಹದಿಂದ ಶುರು ಆಗಿದೆ ಇವತ್ತಿನವರೆಗೂ ತುಂಬ ಕ್ಲೋಸ್ ಆಗಿದ್ದೀವಿ. ಆಮೇಲೆ ತುಂಬ ನನ್ನ ಕಂಡ್ರೆ ತುಂಬ ಒಂದು ಪ್ರೀತಿ ಇದೆ ಅವ್ರಿಗೆ, ಅವ್ರಿಗೂ ಯಾವಾಗಲೂ ಅಷ್ಟೇ. ಧರ್ಮಕ್ಕೆ ಒಂದು ಒಳ್ಳೇದಾಗಬೇಕು, ಚೆನ್ನಾಗಿ ಒಂದು ಒಳ್ಳೆ ಸಿನಿಮಾ ಬರಬೇಕು ಒಂದು. ಅದಕ್ಕೆ ಏನು ಬೇಕೋ ಅವರು ಟಿಪ್ಸ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಯಾವುದೇ ಒಂದು ಆಡಿಯೋ ಲಾಂಚ್ ಆಗಿರ್ಬೋದು, ಆಮೇಲೆ ಮುಹೂರ್ತ ಆಗಿರ್ಬೋದು, ಪ್ರತಿಯೊಂದಕ್ಕೂ ಪಾಪ ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ತುಂಬ ನಾವು ಲೈಕ್ ಅವ್ರು ನೋಡಿ ಈ ಬೈಕು ಕಾರು ಕ್ರೇಜ್ ಇದೆಲ್ಲ ತುಂಬ ಕ್ರೇಜ್ ಅವ್ರದ್ದು ನೋಡಿ ತುಂಬ ನಮಗೂ ಒಂದು ಇನ್ಫ್ಲುಯೆನ್ಸ್ ಆಗೈತೆ. ನೈಸ್ ಪರ್ಸನ್, ವೆರಿ ಗುಡ್. ಸರ್, ನಿಮ್ಮ ಸಿನಿಮಾಗಳಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ? ಯಾ ಕ್ಲಾಪ್ ಮಾಡ್ತಾರೆ, ಮೂರ್ತಿಗೆ ಬರ್ತಾರೆ. ಆಮೇಲೆ ಇದು ಆಡಿಯೋ ಲಾಂಚ್ ಇದ್ರೆ ಬರ್ತಾರೆ.
ಈಗಲೂ ಹೇಗೆ ಕರೀತಾರೆ, ಕ್ಯಾಡ್ಬರೀಸ್ ಅಂತ ಕರೀತಾರೆ, ಇಲ್ಲ ಕರೀತಾರೆ, ಹೀರೋ ಅಂತ ಕರೀತಾರೆ, ಎಲ್ಲಿದ್ದಾರೆ ಹೀರೋ ಬನ್ನಿ ಇರೋ ಅಂತ ತುಂಬ ಪ್ರೀತಿಯಿಂದ ಕರೀತಾರೆ, ನಮ್ಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಚೆನ್ನಾಗಿದೆ, ಆಲ್ಮೋಸ್ಟ್ 10-12 ಇಯರ್ಸ್ ಅಲ್ಲ, ಸೊ ಇಬ್ಬರು ಅವ್ರಿಗೂ ಗೊತ್ತು ಧರ್ಮ, ಲೈಕ್ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ಎಲ್ಲೂ ಒಂಥರ ಅಡ್ವಾಂಟೇಜು, ಅವರು ತುಂಬ ಅಷ್ಟು ಕ್ಲೋಸ್ ಅಂತ ಅಡ್ವಾಂಟೇಜ್ ತೊಗೊಳೋದಾಗಿರ್ಬೋದು. ಆಮೇಲೆ ಅವ್ರಿಗೂ ಅದೇ ಇಷ್ಟ, ಯಾರು ಜೆನ್ಯೂನ್ ಆಗಿರ್ತಾರೋ, ಯಾರು ಏನು ಎಕ್ಸ್ಪೆಕ್ಟ್ ಮಾಡದೆ ಏನು ಜೆನ್ಯೂನ್ ಆಗಿರ್ತಾರೋ ಅವ್ರು ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೆಕೆಂಡ್ ಫೋಟೋ ನೀವು ಹೇಳಿದ್ರೆ ಆ್ಯಕ್ಚುಲಿ ಇನ್ನೊಂದ್ಸರಿ ತೋರಿಸ್ತೀನಿ ನಾನು. ಡ್ಯಾಡಿ ಬಗ್ಗೆ ಹೇಳ್ಬೇಕಂದ್ರೆ ಐ ಮೀನ್ ನನಗೆ ಒಂದು ಲಿವಿಂಗ್ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಲೈಕ್ ಎಷ್ಟೇ ಏನೇ ಯಾರೇ ಇದ್ದರು ಏನೇ ಇದ್ದರು, ಐ ಥಿಂಕ್ ಹೀ ಈಸ್ ಬಿನ್ ಮೈ ಒಂದು ಇದು ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕಂದ್ರೆ ಫಸ್ಟ್ ಅವ್ರಿಗೋಸ್ಕರ, ಯಾಕಂದರೆ ಅವರು ನಮ್ಮ ತಾಯಿ. ಯಾಕಂದರೆ ಎಷ್ಟೇ ಏನೇ ಇದ್ರೂ, ಒಂದು ಕಷ್ಟ ಅಂತ ಒಂದು ಬಂದ್ರೂ, ಏನೋ ಒಂದು ಇದ್ರೂ, ತುಂಬ ಚೆನ್ನಾಗಿ ನಮ್ಮ ಅಕ್ಕನ ನಾನು ಬೆಳೆಸಿದ್ದಾರೆ ಆ್ಯಂಡ್ ಏನು ಕಮ್ಮಿ ಮಾಡಿಲ್ಲ. ಬಟ್ ಈ ಜರ್ನಿಯಲ್ಲಿ ಆಬ್ವಿಯಸ್ಲಿ ಅಲ್ಲಿ ಎಲ್ಲದಕ್ಕೂ ಅವ್ರು ಇರಬೇಕಂತ ಇಲ್ಲ, ಬಟ್ ಆಲ್ವೇಸ್ ಬಿನ್ ದೇರ್ ಆ್ಯಸ್ ಎ ಬ್ಯಾಕ್ ಬೋನ್. ವೆರಿ ಪ್ರೌಡ್, ಹೆಮ್ಮೆ ಇದೆ ಕೀರ್ತಿರಾಜ್ ಅವ್ರ ಮಗ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸರಿ, ಸಿನಿಮಾ ಎಲ್ಲ ಒಂಚೂರು ಸೈಡಿಗಿಟ್ಟರೆ ಫ್ರೀ ಟೈಮ್ಸಲ್ಲಿ ಏನು ಮಾಡ್ತಾರೆ ಅಂತ? ಡ್ಯಾಡಿನ ಇಲ್ಲ ನಾನು, ನೀವು ಜಿಮ್ ಅಂತೂ ರೆಗ್ಯುಲರ್ ಆಗಿರುತ್ತೆ. ಆಮೇಲೆ ನಂಗೆ ತುಂಬ ಟೆನ್ನಿಸ್ ಆಡೋಕ್ಕೆ ಇಷ್ಟ ಆ್ಯಂಡ್ ಟ್ರಾವೆಲಿಂಗ್ ಒಂಚೂರು. ಬೈಕಿಂಗ್ ನಂಗೆ ತುಂಬ ಇಷ್ಟ, ಸೊ ಕ್ಲೋಸ್ ಗ್ರೂಪ್ ಇದೆ ಒಂದಷ್ಟು ಜನ ಬೈಕಿಂಗು, ಸೊ ಎಲ್ಲಾದರೂ ಸ್ಮಾಲ್ ಸ್ಮಾಲ್ 2-day ಟ್ರಿಪ್ಸ್. ಒಂದಷ್ಟು ಕಲೆಕ್ಷನ್ಸ್ ಇದೆಯಾ? ನಂದು ಬೈಕು ಮತ್ತು ಯಾ ಬೈಕ್ಸು ಅಷ್ಟು ಕಲೆಕ್ಷನ್ಸ್ ಅಂತಲ್ಲ, ಬುಲೆಟು, ಒಂದು ಸ್ಪೋರ್ಟ್ಸ್ ಬೈಕು, ಸೊ ಇಷ್ಟು ಒಂದು ಸ್ಪೋರ್ಟ್ಸ್ ಬೈಕ್ ಕವಸ್ ಹಾಕಿ ಸ್ಪೋರ್ಟ್ಸ್ ಬೈಕ್ ಈ ಥರ. ಸೊ ಒಳ್ಳೆ ರೋಮಿಂಗ್ ಮಾಡ್ತಾನೆ ಇರ್ತಾರೆ. ಹಾಂ, ಇದು ತುಂಬ ಇಷ್ಟ, ಒಂದು ಗ್ರೂಪ್ಸ್ ಎಲ್ಲ ಇದೆ ನಮ್ಮದು, ಸೊ ದರ್ಶನ್ ಸರ್ ಜೊತೆ ಒಂದಷ್ಟು ಟ್ರಿಪ್ಸ್ಗಳು ಹೋಗ್ತೀವಿ. ಆಮೇಲೆ ಇನ್ನೊಂದು ರಾಹುಲ್ ಮತ್ತು ಯೂಟ್ಯೂಬ್ ರಾಹುಲ್ ಅವ್ರದ್ದು ಒಂದು ಗ್ರೂಪ್ ಇದೆ, ನಾವೆಲ್ಲ ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಅವ್ರ ಜೊತೆ ಒಂದು ಎಲ್ಲಾದರೂ ಬ್ರೇಕ್ಫಾಸ್ಟ್ ರೈಡ್. ಆಮೇಲೆ ಮಾಬ್ ಅಂತ, ಮಾಂಗ್ಸ್ ಆನ್ ಬೈಕ್ಸ್ ಅಂತ, ಸೊ ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಹಿಡಿದು 50 ಇಯರ್ಸ್ವರೆಗೂ ಆ ಗ್ರೂಪಲ್ಲಿದ್ದಾರೆ ಎಲ್ಲರೂ. ಆ್ಯಂಡ್ ಆಲ್ ಹಾಲಿಡೇ ವೆಡ್ಸನ್ಸು, ಸ್ಪೋರ್ಟ್ಸ್ ಬೈಕ್ಸು, ಪ್ರತಿಯೊಬ್ಬರು ಇದ್ದಾರೆ ಅದರಲ್ಲಿ. ಸೊ ಅವ್ರ ಜೊತೆ ಎಲ್ಲೊಂದಷ್ಟು ಟ್ರಿಪ್ಗಳು, ಗುಡ್ ಮೈಂಡ್ ರಿಲ್ಯಾಕ್ಸೇಷನ್ ಚೆನ್ನಾಗಿರುತ್ತೆ. ಸೊ ಧರ್ಮ ಕೀರ್ತಿರಾಜ್ ಅವರು ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅಂದರೆ ಅಥ್ಲೆಟಿಕ್ ಆಗಿರೋರ? ಅದು ಗೊತ್ತಿಲ್ಲ, ಅದು ಏನಾಗಿರ್ತದೆ. ಒಳ್ಳೆ ಟೆನ್ನಿಸ್ ಪ್ಲೇಯರ್ ಅಲ್ಲ ನೀವು ಸದ್ಯ? ಬಟ್ ಅದು ಅಷ್ಟು ಈಸಿ ಅಲ್ಲ, ಇಲ್ಲ ಕೆಲಸ ಕೆಲಸ ಮಾಡಿಕೊಂಡು, ಇಲ್ಲ ಯಾವುದೋ ಆಟೋಮೊಬೈಲ್ ಇಂಜಿನಿಯರಿಂಗ್ ಏನೋ ಒಂದು ಶೋರೂಮ್ಗೆ. ಏನು ಓದಿರೋದು ಧರ್ಮ ಕೀರ್ತಿರಾಜ್? ನಾನು ಬಿ ಎ ಓದಿರೋದು. ಮತ್ತೆ ಯಾವ್ದಾದ್ರು ಶೋರೂಮ್ ಗೀರೂಮು, ಕಾರ್ ಶೋರೂಮ್ ಇಲ್ಲ ಈ ಥರ ಕಾರಲ್ಲಿ ಸಿಕ್ಕಾಬಿಡೆ ಹುಚ್ಚು, ಕಾರು ಬೈಕ್ ಅಂದರೆ ಓಕೆ ಸಿಕ್ಕಾಬಿಡೆ ಕ್ರೇಜು ಮೊದಲಿಂದಾನು. ಸೊ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಈಗಾಗಲೇ, ಸಾಕಷ್ಟು ಜರ್ನಿ ಈಗಾಗಲೇ ಸಾಗಿದ್ದೀರಾ, ಇನ್ನು ಮುಂದೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಒಂದಷ್ಟಿದೆ ಹೇಳ್ತಾ ಇದ್ರಿ, ಬೇರೆ ಬೇರೆ ಶೇಡ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ಫೈನಲ್ ಆಗಿ ಒಂದು ನಿಮ್ಮ ಸಿನಿಮಾಗಳ ಬಗ್ಗೆ ಜೊತೆಗೆ ವ್ಯೂವರ್ಸ್ಗೆ ಹೇಳೋದು. ಸಿನಿಮಾಗಳ ಬಗ್ಗೆ ಹೇಳಬೇಕಂದ್ರೆ ಸತತ ಒಂದು 10-12 ವರ್ಷದ ಪ್ರಯತ್ನ ನಡೀತಾನೆ ಇದೆ, ಒಂದು ಒಳ್ಳೆ ಒಂದು ಸೂಪರ್ ಹಿಟ್, ಒಂದು ಸಕ್ಸಸ್ಗೋಸ್ಕರ, ಒಂದು ಸಕ್ಸಸ್ಗೋಸ್ಕರ. ಸೊ ಎಲ್ಲರೂ ವೀಕ್ಷಕರು, ನಾನು ಹೇಳೋದು ಇಷ್ಟೇ, ಕನ್ನಡ ಚಿತ್ರರಂಗ ಒಂದು ಒಳ್ಳೆ ಮಟ್ಟಿಗೆ ಬೆಳೀತಾ ಇದೆ, ಪ್ರತಿಯೊಬ್ಬರು ನೀವೆಲ್ಲ ಎಂಕರೇಜ್ ಮಾಡಿದಿರ, ಒಳ್ಳೊಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ನೋಡಿದಿರ, ಸೊ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ನಮ್ಮ ಚಿತ್ರರಂಗದ ಮೇಲಿರಲಿ ಆ್ಯಂಡ್ ನನ್ನ ಮೇಲಿರಲಿ. ಆ್ಯಂಡ್ ಸಿನಿಮಾಗಳು ನೋಡಿ, ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ದಯವಿಟ್ಟು ಕೈ ಹಿಡೀರಿ ಸಿನಿಮಾಗಳನ್ನ ನೋಡಿ. ಆ್ಯಂಡ್ ನಮ್ಮ ತಂದೆಯವರು ಏನು ಹೆಸರು ಮಾಡಿದ್ದಾರೆ ಅದನ್ನು ಆದಷ್ಟು ನಾನು ಎಷ್ಟಾಗುತ್ತೋ ಅದನ್ನು ಕಾಪಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಎಸ್, ಸೂಪರ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಾಕಷ್ಟು ಒಳ್ಳೊಳ್ಳೆ ವಿಚಾರನ ಹಂಚಿಕೊಟ್ಟಿದ್ರೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಆ್ಯಂಡ್ OnePlusNewsKannada, OnePlusNewsKannada ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ, ಪ್ರತಿಯೊಬ್ಬರೂ ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಿರೋ ಪ್ರೋಗ್ರಾಮ್ನ. ಥ್ಯಾಂಕ್ ಯು. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಚಾನಲ್ಗೂ ಅಷ್ಟೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡೋದಲ್ಲ, ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಣ, ಜೊತೆಗೆ ಅವರ ಒಂದು ಸಿನಿಮಾ ಜರ್ನಿನ ಯಾವ ರೀತಿಯಾಗಿ ಹೇಳ್ಕೊಂಬಂದ್ರು ಧರ್ಮ ಕೀರ್ತಿರಾಜ್ ಅಂತ. ಇದಾಗಿತ್ತು ಇವರಿಗಿನ ವಿಶೇಷ. ನೋಡ್ತಾ ಇರಿ OnePlusNews, ನೇರ ಮಾತು, ದಿಟ್ಟ ಹೆಜ್ಜೆ.